ಸಕಾರಾತ್ಮಕ ಚಿಂತನ ಮಂಥನ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಕುದ್ರೋಳಿ ಗಣೇಶ್ ಇವತ್ತು ನನ್ನ ಜೊತೆ ಇರುವಂತಹ ಸಾಧಕರು ಜೆ ಸಿ ಐ ವಲಯ ಹದಿನೈದರ ಮೊದಲನೆಯ ಮಹಿಳಾ ಅಧ್ಯಕ್ಷೆ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ಖ್ಯಾತ ನಿರೂಪಕಿ ನಟಿ ಕಲಾವಿದೆಯೂ ಆಗಿರುವಂಥ ಸೌಜನ್ಯ ಹೆಗ್ಡೆಯವರು ಸೌಜನ್ಯ ಹೆಗಡೆಯವರಿಗೆ ಮಾತಿನ ಮಂಥನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ರಿಯಲಿ ನೈಸ್ ವೀಕ್ಷಕರೇ ನನ್ನ ಜೊತೆ ಇರುವಂಥ ಸಾಧಕಿಯಾಗಿರುವಂಥ ಸೌಜನ್ಯ ಹೆಗಡೆಯವರು ಅವರ ಜೀವನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ಬಹುಶಃ ಬಾ ಕಲಾವಿದೆಯಾಗಿ ವಿಶೇಷವಾಗಿ ನೃತ್ಯದಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ಅಲ್ಲಿಂದ ಶುರುವಾಗಿರುವಂಥ ಅವರ ಪಯಣ ಅವರು ಬಹಳ ಇಷ್ಟಪಡುವಂತಹ ನಿರೂಪಣೆಯಿಂದ ತೊಡಗಿ ಆ ನಿರೂಪಣೆಯ ಜೊತೆ ಜೊತೆಗೆ ಅವರು ಉದ್ಯಮದಲ್ಲಿ ಕೂಡ ತೊಡಗಿಸಿಕೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ಜೆ ಸಿ ಐ ಅನ್ನುವಂಥ ಜಗತ್ತಿನ ಅತ್ಯಂತ ಪ್ರಖ್ಯಾತವಾಗಿರುವಂಥ ಒಂದು ಸಂಸ್ಥೆಯ ಜೊತೆ ಒಡನಾಟವನ್ನು ಇರಿಸಿಕೊಂಡು ಇವತ್ತು ಆ ಜೆ ಸಿ ಐಯ ವಲಯ ಹದಿನೈದರ ಮೊದಲನೆಯ ಮಹಿಳಾ ವಲಯಾಧ್ಯಕ್ಷೆ ಅನ್ನುವಂಥ ದೊಡ್ಡ ಹೆಗ್ಗಳಿಕೆಯನ್ನು ಪಡ್ಕೊಂಡಿರೋ ಮಟ್ಟಿಗೆ ಅದು ಮುಟ್ಟಿದೆ ನಾನು ನೋಡಿದ ಹಾಗೆ ಇವರು ಬದುಕನ್ನು ಬಹಳ ಉತ್ಸಾಹದಿಂದ ಕಾಣುವಂಥ ಅಥವಾ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಅವರದೇ ಮಾತಲ್ಲಿ ಹೇಳೋದಿದ್ದರೆ ಶೀಸ್ ಎ ಗೋ ಗೆಟರ್ ಅಂತ ನನಗೆ ಅನಿಸೋದು ಸೌಜನ್ಯ ಹೆಗಡೆ ಅವರೇ ನಾನು ಸುಮ್ಮನೆ ಹೀಗೆ ನಿಮ್ಮ ಸಾಧನೆಗಳನ್ನು ನೋಡ್ತಾ ಓದ್ತಾ ಇದ್ದಾಗೆ ಒಂದು ಕಡೆ ನೀವು ಹೇಳ್ತೀರಾ ಯು ಆರ್ ಬ್ರೇವರ್ ದ್ಯಾನ್ ಯುವರ್ ಥಿಂಕ್ ಆ್ಯಂಡ್ ಯು ಆರ್ ಸ್ಟ್ರಾಂಗರ್ ದ್ಯಾನ್ ಇಟ್ ಸೀಮ್ಸ್ ಆ್ಯಂಡ್ ಯು ಆರ್ ಸ್ಮಾರ್ಟರ್ ದ್ಯಾನ್ ವಡವರ್ ಯು ಥಿಂಕ್ ಅಂತ ಹೇಳ್ತೀನಿ ಬಹುಶಃ ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಶಕ್ತಿವಂತರು ನೀವು ಅನ್ನುವಂತ ಸ್ಟೇಟ್ಮೆಂಟ್ ಇದು ಕೊಡ್ತದೆ ಇದರ ಹಿಂದೆ ನಿಮ್ಮ ಬದುಕಿನ ಉದ್ದೇಶ ಕೂಡ ಅಡಗಿರ್ಬೋದು ಅಂತ ನನಗೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಇಷ್ಟೊಂದು ರಿಸರ್ಚ್ ಮಾಡಿ ನಾನು ಎಲ್ಲೋ ಹಾಕಿದ ಕೋಟನ್ನು ತೆಗೆದು ನನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದೆಯಾ ಸೊ ಎಲ್ಲ ಇಂಟರ್ವ್ಯೂಗಿಂತ ವಿಭಿನ್ನ ಆಗಿ ಇದು ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ ಇದು ಎಲ್ಲರ ಜೀವನದಲ್ಲೂ ಖಂಡಿತವಾಗಿಯೂ ಅನುಗುಣವಾಗುವಂಥ ಒಂದು ಸ್ಟೇಟ್ಮೆಂಟ್ ನಮ್ಮಲ್ಲಿ ಏನು ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನ ನಮಗೆ ಯಾರಾದರೂ ಒಂದ ಅರ್ಥ ಮಾಡಿಸ್ಕೊಳ್ಬೇಕು ಅಥವಾ ನಮಗೆ ಸೆಲ್ಫ್ ಮೋಟಿವೇಶನ್ ಬೇಕು ಹನುಮಂತನ ಕತೆ ನಮ್ಗೆಲ್ರಿಗೂ ಗೊತ್ತಿದೆ ಅವರಲ್ಲಿ ಯಾವ ಸಾಮರ್ಥ್ಯ ಇತ್ತು ಅಂತ ಹೇಳಿ ಇನ್ನೊಬ್ರು ಹೇಳಿದ ನಂತರ ಅವರು ಹಾರಿ ಹೋಗಿದರೆ ವಿನಃ ಅವರಾಗಿ ಅವರಿಗೆ ಓ ನನಗಿದು ಒಂದು ತಾಕತ್ ಇದೆ ಅನ್ನುವಂಥದ್ದನ್ನು ರಿಯಲೈಸ್ ಮಾಡ್ಕೊಳ್ಲಿಲ್ಲ ಸೆಲ್ಫ್ ರಿಯಲೈಸೇಷನ್ ಅಥವಾ ಸೆಲ್ಫ್ ಮೋಟಿವೇಶನ್ ಅನ್ನುವಂಥದ್ದು ಎಲ್ಲರಲ್ಲಿ ಇರೋದಿಲ್ಲ ವೆರಿ ಫ್ಯೂ ಪೀಪಲ್ ಮೇ ಬಿ ಆರ್ ಬ್ರಾನ್ ಅಂಡ್ ಬ್ರೋನ್ ಅಂಡ್ ವಾಟ್ ಅಪ್ ನನ್ನ ಪೇರೆಂಟ್ಸ್ ಅಮ್ಮನ್ನು ಯಾವಾಗಲೂ ಬೂಸ್ಟ್ ಮಾಡೋದ್ರಿಂದ ನಮಗೆ ಅದು ಚಿಕ್ಕನಿಂದ ಸೆಲ್ಫ್ ಮೋಟಿವೇಶನ್ ಬಂದಿದೆ ಯಾರು ನಮ್ಮನ್ನು ಮೋಟಿವೇಟ್ ಮಾಡಲಿ ಇನ್ಸ್ಪೈರ್ ಮಾಡಲಿ ಮಾಡದೇ ಇರಲಿ ಬಟ್ ವಿ ಆರ್ ಸೆಲ್ಫ್ ಮೋಟಿವೇಟೆಡ್ ಆದರೆ ಇಂಥ ಒಂದು ಗುಣ ಎಲ್ರಿಗೂ ಬರೋದಿಲ್ಲ ಯು ವಾಂಟ್ ಸಂಬಡಿ ಟು ಟೆಲ್ ಯು ಓಕೆ ಇದು ನೀವು ಮಾಡಬಹುದು ಇದನ್ನ ನೀವು ಮಾಡಿ ಇದನ್ನು ನೀವು ಮಾಡಿದರೆ ನಿಮಗೆ ಸಾಧನೆ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಜನ ಬೇಕು ಬಟ್ ವಿ ಶುಡ್ ಆಲ್ ರಿಯಲೈಸ್ ನಮ್ಮಲ್ಲಿರುವಂತಹ ಪೊಟೆನ್ಶಿಯಲ್ ಖಂಡಿತವಾಗ್ಲೂ ನಮ್ಮಲ್ಲಿ ಎಣಿಸಿದ್ಕಿಂತ ಜಾಸ್ತಿ ಇದೆ ಇದು ನನಗೆ ಮಾತ್ರ ಅನುಗುಣ ಅಲ್ಲ ಎಲ್ರಿಗೂ ಕೂಡ ಈಗ ಇವತ್ತಿಗೆ ಒಂದು ಜಗತ್ತಿನ ಪ್ರಸಿದ್ಧ ಜಾದುಗಾರರು ಕುದ್ರೋಳಿ ಗಣೇಶ್ ಅವರು ಆದ್ರೆ ಅವರಲ್ಲಿ ಇರುವಂತಹ ಪೊಟೆನ್ಶಿಯಲ್ ಕಿಂತ ಖಂಡಿತವಾಗ್ಲೂ ಹಿ ಕೆನ್ ಡೂ ಮಚ್ ಮೋರ್ ದಟ್ ಹಿ ಆಲ್ಸೋ ನೋಸ್ ಬಟ್ ವಿ ಲಿಮಿಟ್ ಅವರ್ ಸೆಲ್ಫ್ ಸಮಡ್ತೇನೆ ವೀಕ್ಷಕರೇ ನಾನು ಒಂದು ಮಾತು ಹೇಳಿಕೆ ಬಯಸ್ತಾ ಇದೇನೆ ವಲಯದ ಅಧ್ಯಕ್ಷೆ ಅನ್ನುವಂಥ ಅತ್ಯಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿರುವಂಥ ಸೌಜನ್ಯ ಹೆಗಡೆಯವರು ರಾಷ್ಟ್ರೀಯ ಮಟ್ಟದಲ್ಲಿ ಜೆ ಸಿ ಎಸ್ ಸಂಸ್ಥೆಯ ತರಬೇತುದಾರರು ಶಿ ಇಸ್ ಎ ನ್ಯಾಷನಲ್ ಟ್ರೈನರ್ ಟ್ರೈನರ್ ಅಂತ ಹೇಳಿದ ಕೂಡಲೇ ಬಹುಶಃ ಎಷ್ಟೋ ಸಾವಿರ ಜನರಿಗೆ ಅವರು ಪ್ರೇರಣೆ ಕೊಟ್ಟಿರುವವರು ನಿಮ್ಮ ಟ್ರೈನಿಂಗ್ ಮಾಡ್ಯೂಲ್ ಹೇಗಿರುತ್ತೆ ನೀವು ಏನು ಮಾಡ್ತೀರಾ ಇನ್ಸ್ಪೈರ್ ಕೊಡಲಿಕ್ಕೆ ನೀವು ಜೆ ಸಿ ಎಸ್ ಸಂಸ್ಥೆಯ ಬಗ್ಗೆ ಹೇಳಿದ್ರಿ ಸೊ ಹೆಚ್ಚಿನ ಜನರಿಗೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರ್ಬೋದು ಬಟ್ ಆಸ್ ಅ ಝೋನ್ ಪ್ರೆಸಿಡೆಂಟ್ ಐ ಟೇಕ್ ಪ್ರಿವಿಲೇಜ್ ನಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತನ್ನ ನಾವು ಹಲವಾರು ಆರ್ಗನೈಸೇಷನ್ಸ್ ಅನ್ನ ಕೇಳಿರ್ತೇವೆ ರೋಟರಿ ಆಗಿರ್ಲಿ ಲಯನ್ಸ್ ಆಗಿರ್ಲಿ ಯುವಕ ಮಂಡಲ ಆಗಿರ್ಲಿ ಯಾವ್ದಾದ್ರು ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ಆಗಿರ್ಲಿ ಅದರ ಬಗ್ಗೆ ನಾವು ಕೇಳಿರ್ತೇವೆ ಬಟ್ ಅದೆಲ್ಲ ಇರುವಂತದ್ದು ಜನರಿಗೆ ಸೇವೆ ಮಾಡಲಿಕ್ಕೆ ಟು ಸರ್ವ್ ದ ಕಮ್ಯುನಿಟಿ ಆದ್ರೆ ಅದೆಲ್ಲದಕ್ಕಿಂತ ಸ್ವಲ್ಪ ವಿಭಿನ್ನ ಸ್ವಲ್ಪ ಸೆಲ್ಫಿಶ್ ಅಂತ ನಾನು ಜೆ ಸಿ ಐ ಅನ್ನ ಕರೆಯೋದು ಯಾಕಂದ್ರೆ ಪ್ರಪಂಚದಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಅಂದ್ರೆ ಪರ್ಸನಾಲಿಟಿ ಗೆ ಒಂದು ಆರ್ಗನೈಸೇಷನ್ ಅಂತ ಇದ್ರೆ ದಟ್ ಇಸ್ ಡೆಫಿನೆಟ್ಲಿ ದ ಒನ್ ಅಂಡ್ ಓನ್ಲಿ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಜೆಸಿಐ ಜೆ ಸಿ ಐ ನೂರು ವರ್ಷಕ್ಕಿಂತ ಜಾಸ್ತಿ ಒಂದು ಇತಿಹಾಸವನ್ನ ಪಡೆದಂತಹ ಒಂದು ಆರ್ಗನೈಸೇಷನ್ ಹೆನ್ರಿ ಗಿಝನ್ಬಿಯರ್ ಫೆಲೋ ಅಂತ ಹೇಳ್ಕೊಂಡು ಸರ್ ಅವರು ನೂರು ವರ್ಷಕ್ಕಿಂತ ಹಿಂದೆ ಪ್ರಾರಂಭ ಮಾಡಿದಂತಹ ಒಂದು ಆರ್ಗನೈಸೇಷನ್ ನೂರ ಇಪ್ಪತ್ತು ರಾಷ್ಟ್ರಗಳಲ್ಲಿ ಇವತ್ತಿಗೂ ಒಂದು ಯಶಸ್ಸನ್ನ ಪಡೆದಿದೆ ಅಂತ ಹೇಳಿದ್ರೆ ವರ್ಷದ ಜನರಿಗೆ ನೀವು ಇನ್ಸ್ಪೈರ್ ಮಾಡುವಂತ ಮಾರ್ಗದರ್ಶನ ನೀಡಲಿಕ್ಕೆ ಆರ್ಗನೈಸೇಷನ್ ನೀವು ಯಾರಿಗಾದ್ರೂ ಎಂಪವರ್ ಮಾಡಬೇಕು ಅಂತ ಯು ಹಾವ್ ಟು ಬಿ ಸೆಲ್ಫ್ ಎಂಪವರ್ಡ್ ನೀವು ಎಂಪವರ್ ಆಗಿದ್ರೆ ಮಾತ್ರ ಇನ್ನೊಬ್ರನ್ನ ಎಂಪವರ್ ಮಾಡಬಹುದು ಇನ್ನೊಬ್ರಿಗೆ ದಾರಿದೀಪ ಆಗಬಹುದು ಅದು ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಲಿ ಅಥವಾ ಭಾಷಣ ಕಲೆ ಇರ್ಬೋದು ಅಥವಾ ಒಂದು ವೇದಿಕೆಯನ್ನ ಸಭಾ ನಡವಳಿಕೆ ಅಂತ ಹೇಳ್ತೇವೆ ಅದನ್ನು ಹೇಳ್ಬೋದು ಅಥವಾ ಚೇರ್ಮ್ಯಾನ್ಶಿಪ್ ಪ್ರೊಸೀಜರ್ ಈಗ ಎಷ್ಟು ಪಾರ್ಲಿಮೆಂಟ್ ಅಲ್ಲಿ ಅಥವಾ ಎಷ್ಟು ಮಿನಿಸ್ಟರ್ಸ್ ಹೋಗಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿಯಿಂದ ಒಂದು ಚೇರ್ಮ್ಯಾನ್ಶಿಪ್ ಅನ್ನು ಮಾಡೋದು ಅಂತ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದೆಲ್ಲವನ್ನ ಕೂಲಂಕುಶವಾಗಿ ಕಲಿಸಿಕೊಡುವಂತಹ ಒಂದು ಆರ್ಗನೈಸೇಷನ್ ರೇ ಜೆ ಸಿ ಐ ಸೊ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇಸ್ ನೋನ್ ಫಾರ್ ಇಟ್ ಸಿಸ್ಟಮ್ಸ್ ಅಂಡ್ ಪಾಲಿಸೀಸ್ ನಮ್ಮನ್ನ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಒಂದು ರೆಡಿ ಮಾಡುವಂಥ ಒಂದು ಆರ್ಗನೈಸೇಷನ್ ಅಂತ ಹೇಳಬಹುದು ಸೌಜನ್ಯ ಹೆಗಡೆ ಅವರು ಜೆ ಸಿ ಸಂಸ್ಥೆ ಅವರ ಸಂಸ್ಥೆ ಜೆ ಸಿ ಐ ಲಾಲ್ಬಾಗ್ ಮಂಗಳೂರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಔಟ್ಸ್ಟ್ಯಾಂಡಿಂಗ್ ಲೋಮ್ ಪ್ರೆಸಿಡೆಂಟ್ ಅನ್ನುವಂಥ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಯಾಕೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಒಂದು ವಿಶೇಷವಾದ ಗುಣ ಏನು ಅಂತ ಹೇಳಿದ್ರೆ ಅವರು ಎಲ್ಲರ ಜೊತೆ ಬೆರೀತಾರೆ ಅವರು ಗೋ ಗೆಟರ್ ಅನ್ನುವಂಥ ಒಂದು ಒಂದು ಅವರ ಖ್ಯಾತಿ ಇದ್ದ ಹಾಗೆ ಅವರು ಯಾರನ್ನು ಕೂಡ ಕನ್ವಿನ್ಸ್ ಮಾಡಬಲ್ಲರು ಟುವರ್ಡ್ಸ್ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಸತ್ಯ ಇವತ್ತು ಒಬ್ಬ ಮಹಿಳೆ ಅಧ್ಯಕ್ಷೆ ಆಗಿದ್ದಾಳೆ ಅನ್ನುವಂಥ ಒಂದು ದೊಡ್ಡ ಹುದ್ದೆಯ ಜೊತೆಗೆ ಈ ಹುದ್ದೆ ಅಷ್ಟು ಸಣ್ಣ ಹುದ್ದೆ ಅಲ್ಲ ನಾವೊಂದು ಈಗ ಒಂದು ಒಂದು ಗವರ್ನರ್ ಅಂತ ಯಾರನ್ನು ಹೇಳುತ್ತೇವೆ ರಾಜ್ಯಪಾಲರು ಅವರ ಅಂಡರ್ ಇಡೀ ಕರ್ನಾಟಕ ಬಂದ ಹಾಗೆ ಇವರ ಅಂಡರಲ್ಲಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆ ಮೂರು ಜಿಲ್ಲೆಗಳಿಂದ ತೊಂಬತ್ತ ಒಂದು ಕ್ಲಬ್ಗಳು ನೆನೆಸ್ಕೊಳ್ಳಿ ತೊಂಬತ್ತ ಒಂದು ಕ್ಲಬ್ಗಳಿಗೂ ಅವ್ರು ವಿಸಿಟ್ ಕೊಡಬೇಕು ತೊಂಬತ್ತೊಂದು ಕ್ಲಬ್ಗಳಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನು ಅವರು ಒಂದು ಮುತುವರ್ಜಿ ವಹಿಸಬೇಕು ಅಂತ ಹೇಳುವಾಗ ಅವರಲ್ಲಿರುವಂಥ ಆ ನಾಯಕತ್ವದ ಗುಣ ಇದ್ದರೆ ಮಾತ್ರ ಅದು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅಂಥ ಒಂದು ನಾಯಕತ್ವದ ಗುಣವನ್ನು ಮುಂದುಕೊಂಡು ಹೋಗ್ತಾ ಇರುವಂಥ ಸೌಜನ್ಯ ಹೆಗಡೆ ಅವರ ಜೊತೆ ನನಗೆ ಅನಿಸೋದು ಏನು ಅಂತ ಹೇಳಿದ್ರೆ ಮಾತಾಡಲಿಕ್ಕೆ ಈಗ ನೀವು ನಮ್ಮ ವೀಕ್ಷಕರಿಗೆ ಹೇಳಬೇಕು ಈಗ ನೀವು ಆಗ ಹೇಳಿದ್ರಿ ಹನುಮಂತನಿಗೂ ಕೂಡ ಆತನಲ್ಲಿರುವಂಥ ಶಕ್ತಿಯನ್ನು ಯಾರು ಹೇಳಿಕೊಟ್ಟಾಗ ಆತ ಒಂದು ಕಡೆಗೆ ಹಾರ ಲಂಕೆಗೆ ಹಾರ್ಬಿಟ್ಟ ಈಗ ನೀವು ಈಗ ಜೆ ಸಿ ಎ ಸಂಸ್ಥೆ ಯಾರಾದರೂ ಸೇರುವಾಗ ಒಂದು ಸಣ್ಣದಾಗಿ ಪ್ರೊಸೀಜರ್ ಮೂಲಕ ನಮಗೆ ಹೇಳೋದಿದ್ರೆ ಅವರಲ್ಲಿರುವಂಥ ಅವರಲ್ಲಿ ಅಡಕವಾಗಿರುವಂಥ ಪ್ರತಿಭೆಗಳು ಹೊರ ಹೊಮ್ಮಿಸ್ಲಿಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮ ಜೆ ಸಿ ಎ ಸಂಸ್ಥೆ ಮೂಲಕ ನಡೆಯುವಂಥ ಚಟುವಟಿಕೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಕುತೂಹಲ ವೀಕ್ಷಕರಷ್ಟೇ ನನಗಿದೆ ಜೆ ಸಿ ಎ ಸಂಸ್ಥೆ ಅದರ ಅವಕಾಶಗಳು ಅಂತ ಹೇಳಿ ಐದು ಅವಕಾಶಗಳನ್ನು ಹೇಳ್ತದೆ ಒಂದು ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಏರಿಯಾ ಕಮ್ಯುನಿಟಿ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮ್ ಏರಿಯಾ ಹಾಗೂ ಇಂಟರ್ನ್ಯಾಷನಲಿಸಮ್ ಆದರೆ ಹೊಸದಾಗಿ ಬಂದಂಥ ಸದಸ್ಯರಿಗೆ ನಾವು ಇದನ್ನು ಹೇಳಿದರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಯು ಹ್ಯಾವ್ ಟು ಇನ್ಸ್ಪೈರ್ ದಮ್ ಈ ವೇದಿಕೆಯಲ್ಲಿ ನನಗೆ ಹೇಳಲಿಕ್ಕೆ ತುಂಬ ಆಗುತ್ತೆ ಅದೆಷ್ಟು ಸಾವಿರಾರು ಜನರನ್ನ ಎದುರುಗಡೆ ನಿರೂಪಕಿಯಾಗಿ ನಾನು ವೇದಿಕೆ ಹೋಗಿ ಹೋಗ್ತಾ ಇದ್ದೆ ಆ ಎಷ್ಟು ಟಾಕ್ ಐ ಅಷ್ಟು ಡಾನ್ಸ್ ಐ ಐಸ್ಟು ಸಿಂಗ್ ನಾನು ಪಟ ಪಟ ಮಾತಾಡ್ತಾ ಇದ್ದೆ ಬಟ್ ಐ ಎಷ್ಟು ಟು ಇಂಪ್ರೆಸ್ ಪೀಪಲ್ ಅಷ್ಟು ಇಂಪ್ರೆಸ್ ಪೀಪಲ್ ಜನರು ಹೇಳ್ತಾ ಇದ್ರು ಓಹ್ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗಿ ಒಂದು ನಿರೂಪಣೆ ಮಾಡ್ತೀರಾ ಅಂತ ಆದರೆ ಜೆ ಸಿ ಐ ಅನ್ನುವಂಥ ಸಂಸ್ಥೆಗೆ ಬಂದು ಪ್ರೆಸಿಡೆಂಟ್ ಆಗಿ ವಲಯಾಧಿಕಾರಿಯಾಗಿ ಮತ್ತೆ ಝೋನ್ ವೈಸ್ ಪ್ರೆಸಿಡೆಂಟ್ ಆಗಿ ಈಗ ವಲಯಾಧ್ಯಕ್ಷರ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ದ ಡಿಫ್ರೆನ್ಸ್ ದಟ್ ಐ ಸಿ ಈಸ್ ಇಂಪ್ರೆಸ್ ಟು ಇನ್ಸ್ಪೈರ್ ಈಗ ಹೌದು ತುಂಬಾ ವ್ಯತ್ಯಾಸ ಇದೆ ಇಂಪ್ರೆಸ್ ಮಾಡೋದಕ್ಕೂ ಇನ್ಸ್ಪೈರ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಈ ಹುದ್ದೆಯಲ್ಲಿ ಬಂದಾಗ ತುಂಬಾ ಜನ ಹೇಳ್ತಾರೆ ಮೇಡಮ್ ನಿಮ್ಮನ್ನ ನೋಡಿ ನಾವು ಏನಾದರೂ ಮಾಡ್ಬೇಕು ಅನ್ನುವಂಥದ್ದನ್ನ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಹೌ ಯು ಕ್ಯಾನ್ ಡೂ ಇಸ್ ನಾವು ಆರ್ಗನೈಸೇಷನ್ ಬಗ್ಗೆ ಹೀಗೆ ಕೊಡುತ್ತೆ ಆರ್ಗನೈಸೇಷನ್ ಹೀಗೆ ಹೀಗೆ ನೀವು ಗ್ರೋ ಆಗ್ಬೋದು ಅಂತ ಹೇಳಿದ್ರೆ ಪೀಪಲ್ ಡೋಂಟ್ ಇನ್ಸ್ಪೈರ್ ಓನ್ಲಿ ಇಫ್ ಯು ಆರ್ ಲಿವಿಂಗ್ ಅಪ್ ಟು ಯರ್ ವರ್ಡ್ಸ್ ವಾಕ್ ದ ಟಾಕ್ ಅಂತ ಹೇಳ್ತೇವೆ ನಾವು ಅದನ್ನೆಲ್ಲ ನಮ್ಮಲ್ಲಿ ಲೈಫಲ್ಲಿ ಅಳವಡಿಸಿಕೊಂಡು ನಾವು ಒಂದು ಲಿವಿಂಗ್ ಎಕ್ಸಾಂಪಲ್ ಆಗಿದ್ರೆ ಮಾತ್ರ ದೆನ್ ಪೀಪಲ್ ಗೆಟ್ ಇನ್ಸ್ಪೈರ್ಡ್ ಐ ಥಿಂಕ್ ಆರ್ಗನೈಸೇಷನ್ ದಿಸ್ ಗಿವನ್ ಮಿ ಸ್ಮೈಲ್ ಯಾವಾಗ್ಲೂ ಇದ್ದೇ ಇರುತ್ತೆ ಐ ಥಿಂಕ್ ದಟ್ ಇಸ್ ಲೀಡರ್ ಅಂತ ಆದ ತಕ್ಷಣ ಒಂದು ಅಹಂ ಅಥವಾ ನಾನು ಆ ಲೀಡರ್ಶಿಪ್ ಲ್ಯಾಡರ್ ಅಲ್ಲಿ ಹೋಗಿದೆ ನನ್ನ ಬೀಗುವುದು ಅಂತ ಹೇಳ್ತಾರೆ ಇತ್ತೀಚೆಗೆ ಒಂದು ಲೋಮಲ್ಲಿ ಹೋದ ಲೋಮ್ ಅಂದ್ರೆ ನಮ್ಮ ಲಯ್ ಲಯನ್ಸ್ ಅಲ್ಲಿ ಕ್ಲಬ್ ಅಂತ ಹೇಳುವಾಗ ನಮ್ಮ ಜೆಸಿ ಅಲ್ಲಿ ಲೋಮ್ ಅಂತ ಹೇಳ್ತೇವೆ ಘಟಕದಲ್ಲಿ ನನ್ನ ಪರಿಚಯವನ್ನ ಮಾಡುವಾಗ ಹೇಳಿದ್ರು ನಾಯಕತ್ವ ಅಂತ ಹೇಳುದು ಬೀಗುವುದಲ್ಲ ಬಾಗುವುದು ಅಂತ ಐ ರಿಯಲಿ ಫೀಲ್ಟ್ ನೈಸ್ ಅಬೌಟ್ ಇಟ್ ಯಾಕಂದ್ರೆ ಇಷ್ಟುವರೆಗೆ ಯಾರು ಕೂಡ ಲೀಡರ್ಸ್ ಬಂದ ಬಂದಾಗ ಅಥವಾ ಯಾವ್ದಾದ್ರು ನ್ಯಾಷನಲ್ ಲೀಡರ್ ಬರುವಾಗ ಅವರಿಂದ ನೋಡುವಾಗ ಹೆದಿರ್ತೇವೆ ಓ ಲೀಡರ್ ಬಂದಿದ್ದಾರೆ ಹಾಗೆ ಮಾತಾಡ್ಬೋದಾ ಸೆಲ್ಫಿ ತೆಗಿಬಹುದಾ ಐ ತಿಂಕ್ ಫಸ್ಟ್ ಟೈಮ್ ನಮ್ಮ ಜೆ ಸಿ ಎ ವಲಯದಲ್ಲಿ ಎಲ್ಲರೂ ಹೇಳುವಂತದ್ದು ಇಷ್ಟು ಫ್ರೆಂಡ್ಲಿ ಲೀಡರ್ ನಮಗೆ ಸಿಗ್ಲಿಲ್ಲ ಯಾರು ಕೂಡ ಬಂದು ಮಾತಾಡ್ಬೋದು ಯಾರು ಕೂಡ ಬಂದು ಸೆಲ್ಫಿ ತಗೊಳ್ಬೋದು ಎಲ್ಲೂ ಕೂಡ ನಾವು ಟಾರ್ಗೆಟ್ ಹಾಕೋದಿಲ್ಲ ಅದು ಮಾಡಲೇಬೇಕು ಇದು ಮಾಡಲೇಬೇಕು ಅಂತ ಬಟ್ ಆನ್ ದಿ ಕಾಂಟ್ರರಿ ನಾವಿಷ್ಟು ಫ್ರೆಂಡ್ಲಿ ಆಗಿರುವಾಗ ಐ ಥಿಂಕ್ ಇಟ್ ಇಸ್ ಅ ಕೈಂಡ್ ಆಫ್ ಲೀಡರ್ಶಿಪ್ ದಟ್ ಐ ಆಮ್ ಟ್ರೈ ಟು ಪೊಟ್ರೆ ನಾವಿಷ್ಟು ಫ್ರೆಂಡ್ಲಿಯಾಗಿ ಇಷ್ಟು ಅವರಿಗೆ ಹೊಂದ್ಕೊಂಡಿರುವಾಗ ಎಸ್ ಮ್ಯಾಡಮ್ಗೋಸ್ಕರ ಇದನ್ನು ಮಾಡಬೇಕು ಮ್ಯಾಡಮ್ ಇಷ್ಟು ಕೇಳೋದಿಲ್ಲ ಹಾಗಾಗಿ ಅವ್ರು ಕೇಳೋದಕ್ಕಿಂತ ಮೊದಲೇ ನಾವು ಅನ್ನುವಂಥದ್ದು ಇಟ್ ಕಮ್ಸ್ ಆನ್ ದ ಕಾಂಟ್ರರಿ ಸೊ ಐ ಹ್ಯಾವ್ ರಿಯಲೈಸ್ ದಟ್ ನಾವು ಒಂದು ಲೆವೆಲಲ್ಲಿ ಅಲ್ಲಿ ಇದ್ದು ಅವರಿಗೆ ಆರ್ಡರ್ ಮಾಡೋದಕ್ಕಿಂತ ನಾವು ಅವರಿಗೆ ಫ್ರೆಂಡ್ಸ್ ಆಗಿ ಇದ್ಕೊಂಡು ಅವ್ರ ಹತ್ರ ಕೆಲಸ ಮಾಡಿಸುವುದು ಇಟ್ ಇಸ್ ಅ ಬೆಟರ್ ವೇ ಅಂಡ್ ಐ ಫೀಲ್ ದಟ್ ಹಸ್ ವರ್ಕ್ ಫಾರ್ ಮಿ ದಿಸ್ ಇಯರ್ ವಿತ್ ದ ಸ್ಮೈಲ್ ಮಂಥನ ಸಕಾರಾತ್ಮಕ ಚಿಂತನ ಇವರು ಮೊದಲು ಎಲ್ಲರನ್ನು ಇಂಪ್ರೆಸ್ ಮಾಡಿದ್ದು ಅವರ ನಿರೂಪಣೆಯಿಂದ ಸೌಜನ್ಯ ಹೆಗಡೆಯವರು ಎಂ ಸಿ ಆಗಿ ಬರಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆಯನ್ನು ಅವರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮತ್ತು ತುಂಬ ಕಡೆಗಳಲ್ಲಿ ಅವರು ಮಾಡಿದ್ದಾರೆ ಅವರ ಹೆಗ್ಗಳಿಕೆ ಅವರೊಬ್ಬರು ಚತುರ್ಭಾಷಾ ನಿರೂಪಕಿ ಕನ್ನಡ ಇಂಗ್ಲೀಷು ತುಳು ಹಿಂದಿ ಹಿಂದಿ ಈ ನಾಲ್ಕು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತಾಡಿಬಿಟ್ಟು ಎಲ್ಲರನ್ನು ತಮ್ಮ ಹಿಡಿತಕ್ಕೆ ತಗೊಳ್ಳುವಂಥ ಶಕ್ತಿ ಇರುವಂಥ ಸೌಜನ್ಯ ಹೆಗಡೆಯವರೇ ಈ ನಿರೂಪಣೆಯ ಆ ಒಂದು ರಂಗಕ್ಕೆ ನೀವು ಹೊಕ್ಕಿದ್ದು ಹೇಗೆ ಎಲ್ಲಿಂದ ಶುರುವಾದ ನಿರೂಪಣೆಯ ರಂಗಕ್ಕಿಂತ ಜಾಸ್ತಿ ವೇದಿಕೆಯನ್ನ ಸೇರಿದ್ ಹೇಗೆ ಅಂತ ಕೇಳಿದ್ರೆ ನಾನು ಸ್ವಲ್ಪ ಸುಲಭದಲ್ಲಿ ಸರಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಲೈಟ್ಸ್ ಕ್ಯಾಮರಾ ಆಕ್ಷನ್ ಅಂತ ಹೇಳಿದ್ರೆ ಅದು ನಿರೂಪಣೆ ಇರಲಿ ಆಕ್ಟಿಂಗ್ ಇರ್ಲಿ ಮಾಡಲಿಂಗ್ ಇರಲಿ ಯಾವುದೇ ರೀತಿಯ ಒಂದು ವೇದಿಕೆಯ ಪ್ರೆಸೆಂಟೇಶನ್ ಇರಲಿ ಸೌಜನ್ಯ ಹೆಗಡೆ ಅದಕ್ಕೆ ರೆಡಿ ಆಗಿರ್ತಾರೆ ಇದಕ್ಕೆ ಕಾರಣ ನನ್ನ ತಂದೆ ತಾಯಿ ಲಯನ್ ಎಂ ಸದಾಶಿವ ಹೆಗಡೆ ಲಯನ್ ಸುಮತಿ ಹೆಗಡೆ ಅಂತ ಅವ್ರ ನಾನು ಕೂಡ ಕೆಲವು ಸಲ ಕೇಳೋದುಂಟು ನಾನು ಯಾವಾಗ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೆ ವೇದಿಕೆ ಯಾವಾಗ ಹತ್ತಿದೆ ಅಂತ ಹಲವಾರು ಇಂಟರ್ವ್ಯೂಸ್ ಅಲ್ಲಿ ಮಮ್ಮಿ ಹತ್ರನೇ ಆ ಆರು ತಿಂಗಳ ಮಗುವನ್ನ ಹೆಲ್ದಿ ಬೇಬಿ ಕಾಂಪಿಟೇಷನ್ ಅಂತ ವೇದಿಕೆಗೆ ಕರ್ಕೊಂಡು ಹೋಗಿದ್ರಂತೆ ಅಂತೆ ನನಗೆ ಗೊತ್ತಿಲ್ಲ ಇದು ಮಮ್ಮಿ ಡ್ಯಾಡಿ ಹೇಳಿದಂತ ಕತೆ ಆವಾಗ ಆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಬಂದಿದ್ದೆ ಆರ್ ತಿಂಗಳಲ್ಲಿ ಏನು ಮಾಡಲಿಲ್ಲ ಹೆಲ್ದಿ ಬೇಬಿ ಸ್ಮೈಲ್ ಮಾಡ್ಕೊಂಡು ನಾನು ಗುಂಡು ಗುಂಡಾಗಿದ್ದೆ ಈಗ ಫೋಟೋಸ್ ನೋಡಬಹುದು ಆ ಕಾಂಪಿಟೇಷನ್ ಅನ್ನ ವಿನ್ ಆಗಿ ಬಂದಿದ್ದೆ ಅಂತೆ ಆ ನಂತರ ಅದು ಯಾವುದೇ ಒಂದು ವೇದಿಕೆ ಇರಲಿ ಫ್ಯಾನ್ಸಿ ಡ್ರೆಸ್ ಇರಲಿ ಫ್ಯಾಷನ್ ಶೋ ಇರಲಿ ರಂಗೋಲಿ ಕಾಂಪಿಟಿಷನ್ ಎಲೊಕ್ಯೂಷನ್ ಸಿಂಗಿಂಗ್ ಡ್ಯಾನ್ಸ್ ಅದು ಏನಿದ್ರೂ ಕೂಡ ನನ್ನ ತಂದೆ ತಾಯಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ನಾನು ನನ್ನ ಅಕ್ಕ ಇಬ್ರು ಹೆಣ್ಮಕ್ಕಳು ಇಬ್ಬರನ್ನು ನಾವನ್ನು ವೇದಿಕೆಗೆ ಕಳಿಸುವಂಥದ್ದು ಸೊ ಆ ಸ್ಟೇಜ್ ಫಿಯರ್ ಅಥವಾ ಹೆದರಿಕೆ ಅನ್ನುವಂತಹ ಫೇಸನ್ನು ಅವರು ಪುಷ್ ಮಾಡಿ ನಮಗೆ ಇಷ್ಟ ಇಲ್ಲದಿದ್ರು ಒತ್ತಾಯದಿಂದ ಆದ್ರೂ ಪುಷ್ ಮಾಡಿ ಆದ್ರೂ ಕಳಿಸ್ತಿದ್ರು ಸ್ಕೂಲ್ ಟೈಮ್ ಮಾತಾಡ್ತಾ ಮಟ್ಟಿಗೆ ಅಂದ್ರೆ ಆ ಟೈಮಲ್ಲಿ ಯಕ್ಷಗಾನದಲ್ಲಿ ಹುಡುಗಿಯರಷ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ ಗಂಡು ಕಲೆ ಅದು ಗಂಡು ಮಕ್ಕಳಿಗೆ ಮಾತ್ರ ಅಂತ ಇದ್ರೆ ಕೂಡ ತಂದೆ ತಾಯಿ ಡ್ಯಾಡಿ ಡ್ಯಾಡಿಯ ಸ್ಪೆಷಲಿ ಇಂಟ್ರೆಸ್ಟ್ ನಿಂದಾಗಿ ಒಂದ್ ಮಾಸ್ಟರ್ನ ಹೈರ್ ಮಾಡಿ ಮನೆಗೆ ಕರೆಸಿ ನ ಎರಡು ಹೆಣ್ಮಕ್ಳು ಯಕ್ಷಗಾನ ಕಲಿಬೇಕು ಅಂತ ಹೇಳಿ ನನ್ನ ಹೆಣ್ಮಕ್ಳು ಗಂಡು ಕಲೆಯನ್ನ ಪರ್ಫಾರ್ಮ್ ಮಾಡ್ತಾರೆ ಅಂತ ಅದನ್ನ ಕೂಡ ಕಲಿಸಿದ್ದಾರೆ ಸೊ ಯಾವುದೇ ಒಂದು ಕ್ಷೇತ್ರವನ್ನ ನೋ ಸ್ಟೋನ್ಸ್ ಅಂಟರ್ನ್ಡ್ ಇವತ್ತಿಗೆ ಸೌಜನ್ಯ ಹೆಗಡೆ ಮಾಡಿದ್ದಾರೆ ಅಂತಿದ್ರು ಕೂಡ ಅದನ್ನ ಮಾಡಿಸಿದವರು ನನ್ನ ತಂದೆ ತಾಯಿ ಸೊ ಆ ಪೇರೆಂಟ್ಸ್ ಗೆ ನಾನು ಕೊಡ್ತೇನೆ ಅಟ್ ಎನಿ ಟೈಮ್ ಆಫ್ ಮೈ ಲೈಫ್ ದಟ್ ಈಸ್ ಬಿಕಾಸ್ ಆಫ್ ದೆಮ್ ಅವ್ರು ಪುಷ್ ಮಾಡಿದ್ರು ಇವತ್ತಿನ ದಿನದಲ್ಲಿ ನಾನು ನನ್ನ ಮಕ್ಕಳನ್ನ ಫೋರ್ಸ್ ಮಾಡಿದ್ರೆ ಮಮ್ಮ ಯು ನೋ 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 ಅಂತ ಹೇಳ್ತಾರೆ ಆದ್ರೆ ನಮ್ಮನ್ನ ಅವರಷ್ಟು ಮೋಟಿವೇಶನ್ ಮಾಡಿ ಇನ್ಸ್ಪೈರ್ ಮಾಡಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಅ ಗ್ರೇಟ್ ಜಾಬ್ ಆಸ್ ಪೇರೆಂಟ್ಸ್ ದಟ್ ದೇ ಹ್ ಡನ್ ನೀವು ನನಗೆ ಗೊತ್ತಿದ ಹಾಗೆ ಬಾಲ್ಯದಲ್ಲಿ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವವರು ಬಾಲ್ಯದಲ್ಲಿ ಒಂದು ಡ್ಯಾನ್ಸ್ ಟೀಮನ್ನು ಪ್ರೊಫೆಷ್ನಲಿ ಕಟ್ಟಿಕೊಂಡವರು ಅಲ್ವಾ ಅಲ್ಲಿಂದ ಬಹುಶಃ ನಾನು ನಿಮಗೆ ಮಾಹಿತಿ ಹೇಳಿಕ್ಕೆ ಬಯಸಿದ್ದೇನೆ ನಮ್ಮ ಜೊತೆ ಇರುವಂಥ ಸೌಜನ್ಯ ಹೆಗಡೆಯವರು ಕಾಲೇಜಿನ ದಿನಗಳಲ್ಲೇ ಅಂದರೆ ಕಾಲೇಜಿನ ದಿನಗಳು ಅಂತ ಹೇಳಿದರೆ ಅವರು ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ಕಾನೂನಿನ ಪದವಿಯನ್ನು ಪಡ್ಕೊಂಡವರು ಅದೇ ರೀತಿ ಎಮ್ ಬಿ ಎ ಡಿಪ್ಲೊಮವನ್ನು ಕೂಡ ಅವರು ಐ ಸಿ ಎಫ್ ಐ ಯೂನಿವರ್ಸಿಟಿಯಿಂದ ಪಡ್ಕೊಂಡವರು ಸೌಜನ್ಯ ಹೆಗಡೆಯವರು ಸನ್ಮಾನ್ಯ ಶ್ರೀ ಸುಧೀರ್ ಹೆಗಡೆ ಅವರು ಪೆಪ್ಸಿಕೋ ಕಂಪನಿಯ ಜನರಲ್ ಮ್ಯಾನೇಜರ್ ಆಗಿದ್ದಾಗ ಅವರನ್ನು ವಿವಾಹವಾಗಿ ಅವರು ನೈಜೀರಿಯಾದಲ್ಲಿ ಸುಮಾರು ಹತ್ತು ವರ್ಷ ಇದ್ರು ಹತ್ತು ವರ್ಷ ನೈಜೀರಿಯಾದಲ್ಲಿ ಎದ್ದು ವಾಪಸ್ ನೀವು ಈ ಜಿಲ್ಲೆಗೆ ಮರಳಿದಾಗ ನಿಮ್ಮಲ್ಲಿರುವಂಥ ಆ ಒಂದು ಪ್ರತಿಭೆಯನ್ನು ಮತ್ತೊಮ್ಮೆ ಜಿಲ್ಲೆಗೆ ಪರಿಚಯ ಮಾಡಿಕೊಟ್ಟ ರಂಗವೇ ನಿರೂಪಣ ರಂಗ ಅಂತ ನನಗೆ ಅನ್ಸುತ್ತೆ ಆ ಟೈಮಲ್ಲಿ ಹೇಗಿತ್ತು ನಿಮ್ಮ ಅನುಭವ ಹೇಳ್ಬೋದಾ ನೀವು ಈ ಹಿಂದೆ ಕೇಳಿದ ಪ್ರಶ್ನೆ ಅದೇ ನಿರೂಪಣೆ ರಂಗಕ್ಕೆ ಬರ್ಲಿಕ್ಕೆ ಯಾವ ಕಾರಣ ಅಂತ ಆದ್ರೆ ಎಲ್ಲ ಕ್ಷೇತ್ರದಲ್ಲಿ ಇದ್ದಿದ್ರಿಂದಾಗಿ ಕಡಾಖಂಡಿತವಾಗಿ ಯಾವಾಗ ಡಾನ್ಸಿಗೆ ಬಂದೆ ಯಾವಾಗ ನಿರೂಪಣೆಗೆ ಹೋದೆ ಯಾವಾಗ ಫಿಲ್ಮಿಗೆ ಹೋದೆ ಯಾವಾಗ ಮಾಡೆಲಿಂಗ್ ಹೋದೆ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಪ್ರೊಫೆಷನಲಿ ಮೊದಲೆಲ್ಲ ಮಾಡ್ತಾ ಇದ್ದು ಪ್ಯಾಶನ್ ಫ್ಯಾಷನ್ಗೋಸ್ಕರ ಆದ್ರೆ ಪ್ರೊಫೆಷ್ನಲಿ ಆಂಕರಿಂಗ್ ಅನ್ನ ಚೂಸ್ ಮಾಡಿದ್ದು ಡೆಫಿನೆಟ್ಲಿ ನೈಜೀರಿಯಾದಲ್ಲಿ ಹತ್ತು ವರ್ಷ ಆಗಿ ವಾಪಸ್ ಬಂದ ನಂತರ ಆದ್ರೆ ಇನ್ನೊಂದು ಚಾಲೆಂಜ್ ಇತ್ತು ಹತ್ತು ವರ್ಷದ ನಂತರ ಈಗ ಒಂದೆರಡು ವರ್ಷನೇ ಸ್ಕ್ರೀನ್ ಮೇಲೆ ಇಲ್ಲದೆ ಇದ್ರೆ ಜನರು ನಿಮ್ಮನ್ನ ಆಕ್ಸೆಪ್ಟ್ ಮಾಡೋದಿಲ್ಲ ಅದು ಫಿಲ್ಮ್ ಆಕ್ಟ್ರೆಸ್ ಆಗಿರ್ಬೋದು ಅಥವಾ ಆಂಕರ್ ಆಗಿರ್ಬೋದು ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಆಗಿ ಹೋಗ್ತಾರೆ ಹತ್ತು ವರ್ಷದ ನಂತರ ಜನರು ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೋ ಅನ್ನುವಂಥದ್ದು ಪ್ರಶ್ನೆ ಸೊ ನಾನು ರಿಟರ್ನ್ ಬಂದ್ಮೇಲೆ ಲಾ ಗ್ರ್ಯಾಜುಯೇಟ್ ಹೌದು ಅಡ್ವೊಕೇಟ್ ಹೌದು ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ವಲ್ಪ ಏನೋ ಇಂಟ್ರೆಸ್ಟ್ ಇರಲಿಲ್ಲ ರಂಗ್ ಬಿರಂಗಿ ಕಲರ್ಫುಲ್ ಲೈಫಲ್ಲಿ ಇದ್ದವರು ಮತ್ತೆ ಕಪ್ ಕೋಟ್ ಹಾಕೊಂಡು ಕೋರ್ಟ್ಗೆ ಹೋಗಬೇಕ ಅನ್ನುವಂಥದ್ದು ಪ್ರಶ್ನೆ ಇತ್ತು ಆವಾಗ ಇದ್ರ ನಮ್ಮ ಟಿವಿಯ ಚಾನೆಲ್ ಡಾಕ್ಟರ್ ಶಿವಶರಣ್ ಶೆಟ್ಟರನ್ನ ನಾನು ಡೆಫಿನೆಟ್ಲಿ ಇವಾಗ ನೆನಪಿಸ್ಕೊಳ್ಳೇಬೇಕು ಟೋಟಲ್ ಆಡ್ಮಿನ್ ಅನ್ನ ನನಗೆ ಕೊಟ್ಟು ಯು ಆರ್ ಆಲ್ರೆಡಿ ಇನ್ ಟು ದ್ಯಾಟ್ ಫೀಲ್ಡ್ ನೋಡ್ಕೊಳ್ಳಿ ಅಂತ ಹೇಳಿದರು ಆ ಆಡ್ಮಿನ್ ಬ್ಯಾಕ್ ಎಂಡ್ ವರ್ಕ್ ಎಲ್ಲ ಕಲೀಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ ಜೊತೆಗೆ ಹೊಸ ಕಾರ್ಯಕ್ರಮ ಬಂತು ಡಾನ್ಸ್ ಟು ಡಾನ್ಸ್ ಅಂತ ಹೇಳಿ ಆವಾಗ ಆಂಕರ್ ಯಾರು ಮಾಡ್ಬೋದು ನಾನು ಹೇಗೋ ಮಾಡ್ತಾ ಇದ್ದೆ ಓಕೆ ನಾನು ಮಾಡ್ತೇನೆ ನಾನು ಹಾಗೂ ರೂಪೇಶ್ ಶೆಟ್ಟಿ ಹತ್ತು ವರ್ಷದ ನಂತರ ನಾನು ಮತ್ತೆ ವೇದಿಕೆ ಏರಿದ್ದೆ ಆಸ್ ಅನ್ ಆಂಕರ್ ಸೊ ದಟ್ ಫಸ್ಟ್ ಎಪಿಸೋಡ್ ವಾಸ್ ಟೋಟಲ್ ಡಿಸಾಸ್ಟರ್ ನಾನು ಸ್ಟೇಜ್ ಅಲ್ಲಿ ಹೇಳಲಿಕ್ಕೆ ಏನೂ ಬೇಜಾರಾಗೋದಿಲ್ಲ ಯಾಕಂದ್ರೆ ಹತ್ತು ವರ್ಷದ ನಂತರ ನಾನು ಮತ್ತೆ ಬಂದು ನಿರೂಪಣೆನ ಮಾಡ್ತಾ ಇದ್ದೆ ನಾನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವೆಲ್ ವರ್ಸ್ಟ್ ಆಗಿದ್ದೆ ಕನ್ನಡ ತುಳು ಸ್ವಲ್ಪ ಅಷ್ಟಕ್ಕಷ್ಟೇ ಪ್ರಾಕ್ಟೀಸ್ ಬಿಟ್ಟು ಹೋಗಿತ್ತು ಅಲ್ಲಿ ನನ್ನಲ್ಲಿ ಕೋ ಆ್ಯಂಕರ್ ಆಗಿದ್ದವರು ರೂಪೇಶ್ ಶೆಟ್ಟಿ ಅವರ ಕನ್ನಡ ತುಳು ಸಾಲಿಡ್ ಆಗಿತ್ತು ಇಂಗ್ಲೀಷ್ ಹಿಂದಿ ಮಾಶ ಅಲ್ಲ ಕೇಳಬೇಡಿ ಅವಾಗ ಸೊ ನಮ್ಮ ಫಸ್ಟ್ ಎಪಿಸೋಡ್ ನಾನು ಹೇಳ್ತೇನೆ ಇವತ್ತಿಗೂ ಕೂಡ ಐ ಫೆಲ್ಟ್ ವೆರಿ ಅಂಬ್ಯಾರಿಸ್ಡ್ ಆಸ್ ಅನ್ ಆ್ಯಂಕರ್ ಸ್ಟೇಜಿಗೆ ಹೋಗಿ ಏನೋ ಒಂದು ನೋಡೋರೇ ಗೊತ್ತಾಗ್ಲಿಲ್ಲ ಬಟ್ ಆ್ಯಸ್ ಅನ್ ಆ್ಯಂಕರ್ ಐ ಫೆಲ್ಟ್ ರಿಯಲಿ ಎಂಬ್ಯಾರಿಸ್ಡ್ ಏನು ಮಾಡ್ತಾ ಇದ್ದಾನೆ ಅಂತ ಬಟ್ ದೆನ್ ಫ್ರಮ್ ದೇರ್ ಇಟ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಆವಾಗ ಸ್ಟೇಜ್ ಏರಿ ಆಂಕರಿಗೆ ಇದ್ದಂತಹ ಪ್ಯಾಷನ್ ಅನ್ನ ಐ ಟರ್ನ್ ಮೈ ಪ್ಯಾಶನ್ ಇನ್ ಟು ಪ್ರೊಫೆಷನ್ ಜನರು ಕೂಡ ಅದನ್ನ ಆಕ್ಸೆಪ್ಟ್ ಮಾಡಿದ್ರು ಪ್ರೀತಿಯಿಂದ ಸೌಜನ್ಯ ವೇದಿಕೆಗೆ ಬರ್ತಾರೆ ಅಂತ ಹೇಳಿದ್ರೆ ಅವರ ಪ್ರೀತಿಯಿಂದ ಅಭಿಮಾನದಿಂದ ಯಾವಾಗ್ಲೂ ನಮಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು ಸೊ ಐ ತಿಂಕ್ ಜನರ ಪ್ರೀತಿಯಿಂದಾಗಿ ಆ ನಿರೂಪಣೆಯನ್ನ ಪ್ರೊಫೆಷನಲ್ ಲೆವೆಲ್ ಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ತುಂಬಾ ಜನರಿಗೆ ಬಹುಶಃ ನಿಮ್ಗೂ ಕೂಡ ನಿಮ್ಮಲ್ಲಿ ಕೂಡ ತುಂಬಾ ಜನರಿಗೆ ಆಂಕರ್ ಆಗುವಂತ ಆಸೆ ಇರ್ತದೆ ಸಹಜ ಅದರಲ್ಲಿ ಈಗಂತೂ ಸೋಷಿಯಲ್ ಮೀಡಿಯೆಲ್ಲ ಬಂದಾದ ನಂತರ ಎಲ್ರಿಗೂ ಕೂಡ ಕ್ಯಾಮರಾ ಫೇಸ್ ಮಾಡೋದ್ರ ಬಗ್ಗೆ ಭಾಳ ಆಸೆ ಇರುತ್ತೆ ಆದರೆ ಆಗಲೇ ಅವರು ಹೇಳಿದಾಗೆ ನಮಗೆ ಆಸೆ ಇದ್ದರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಸ್ಪೆಸಿಫಿಕ್ ಆಗಿರುವಂಥ ಸಿಸ್ಟಮ್ ಇದ್ದರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆ್ಯಂಕರಿಂಗ್ ಆಗಬೇಕು ಅನ್ನುವಂಥ ತುಂಬ ಜನರ ಆಸೆಯನ್ನು ಕೇಳ್ಕೊಂಡು ಅವರು ಆರ್ಟ್ ಆಫ್ ಆ್ಯಂಕರಿಂಗ್ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ನನಗೆ ಕುತೂಹಲ ಏನಿದು ಆರ್ಟ್ ಆಫ್ ಆ್ಯಂಕರಿಂಗ್ ಸೌಜನ್ಯ ನೀವೀಗಾಗಲೇ ಹೇಳಿದ ಹಾಗೆ ಜೆ ಸಿ ಐ ಅಲ್ಲಿ ಟ್ರೈನಿಂಗ್ ಫೀಲ್ಡನ್ನು ಒಂದು ಇಷ್ಟಪಟ್ಟು ನ್ಯಾಷನಲ್ ಟ್ರೈನರ್ ಆಗಿದ್ದೆ ಆ ನ್ಯಾಷನಲ್ ಟ್ರೈನರ್ ಆದ ಮೇಲೆ ಹಲವಾರು ಟಾಪಿಕ್ಸ್ಗಳನ್ನು ಈಗ ರೆಗ್ಯುಲರ್ ಆಗಿ ಮಾಡುವಂಥ ಟಾಪಿಕ್ಸ್ ಇದೆ ಗೋಲ್ ಸೆಟ್ಟಿಂಗ್ಸ್ ಮಾಡ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಥವಾ ಕರಿಯರ್ ಗೈಡೆನ್ಸ್ ಮಾಡ್ತಾರೆ ಹಲವಾರು ಟಾಪಿಕ್ಸ್ಗಳನ್ನು ಮಾಡ್ತಾರೆ ಆದರೆ ವೆನ್ ಯು ವಾಂಟ್ ಟು ಪೋಟ್ರೆ ಯೋರ್ ಯು ಎಸ್ ಪಿ ನಿಮ್ಮ ಸ್ಪೆಷಾಲಿಟಿ ಏನು ಅಂಥೇಳಿ ನಿಮಗೆ ಪೋಟ್ರೆ ಮಾಡಬೇಕು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ಇರುವಂಥದ್ದು ಸ್ಟೇಜ್ನಲ್ಲಿ ಅದು ಯಾವ ರೀತಿಯಿಂದ ವೇದಿಕೆಯಲ್ಲಿ ನಾವು ಸ್ಟೇಜನ್ನು ಹ್ಯಾಂಡಲ್ ಮಾಡ್ತೀವಿ ಅನ್ನುವಂಥದ್ದನ್ನ ಕಲಿಸುವಂಥದ್ದು ಕಲಿಸ್ಲಿಕ್ಕೆ ಇಷ್ಟ ಇದೆ ಅಂದರೆ ನೋಡು ಯಾರು ಅಂತ ಸೊ ಎಲ್ರಿಗೂ ಆ್ಯಂಕರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಬಾರ್ಡ್ರಿಂಗ್ ಅಂತ ಮಾಡ್ಬೇಕಾಗತ್ತೆ ಅದನ್ನು ಪಾಲಿಷ್ ಮಾಡಬೇಕು ಸೊ ನೀವು ಸ್ಟೇಜಿಗೆ ಹೋಗುವಾಗ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ಯಾವ ರೀತಿಯಿಂದ ಒಂದು ಓಪನಿಂಗ್ ಇರಬೇಕು ವಾಯ್ಸ್ ಮಾಡ್ಯುಲೇಷನ್ ನಿಮ್ಮ ಒಂದು ಎನರ್ಜಿ ಲೆವೆಲ್ ಅಥವಾ ಪ್ರೆಸೆನ್ಸ್ ಆಫ್ ಮೈಂಡ್ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ

ನನ್ನ ವೀಕ್ಷಕರಿಗೋಸ್ಕರ ನಾನು ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಒಂದು ನಿಮ್ದೊಂದು ಸ್ಯಾಂಪಲ್ ಆಂಕರಿಂಗ್ ಇದು ಹೇಳ್ಬೋದಾ ಓಕೆ ರೈಟ್ ಹಾಯ್ ಹಲೋ ನಮಸ್ಕಾರ ಸಸ್ರಿಯ ಕಾಲ್ ನಿಮ್ಮ ಒಳಗಂತ ಸೌಜನ್ಯ ಸೌಜನ್ಯತೆಯಿಂದ ಸ್ವಾಗತಿಸುವಂತಹ ಮಾತಿನ ಮಂತಿನ ಕಾರ್ಯಕ್ರಮ ಇವತ್ತು ನಿಮ್ಮ ಜೊತೆ ನಿಮ್ಮ ಒಳೆ ಆದಂತ ಸೌಜನ್ಯ ಆದ್ರೆ ಈ ಸೌಜನ್ಯನನ್ನ ನಿಮ್ಗೆಲ್ರಿಗೂ ಪರಿಚಯಿಸ್ಲಿಕ್ಕಿರುವಂತದ್ದು ಇನ್ನೊಂದು ಇಂಟರ್ನ್ಯಾಷನಲ್ ಸ್ಟಾರ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅ ಫೇಮ್ ನ ಇಂಟರ್ ಜಾದುಗಾರ ಅವರ ಮಾತಿನಿಂದ ಅವರ ಜಾದುವಿಂದ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವಂತಹ ಕುದ್ರೋಳಿ ಗಣೇಶ ಅವರು ಅವ್ರ ಜೊತೆ ಇದ್ದೇನೆ ನಾನು ನಿಂಬವಳಿಯಾದಂತಹ ಸೌಜನ್ಯ ಸೌಜನ್ಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಾವ್ ನಾನು ಮರ್ತೆ ಬಿಟ್ಟೆ ನಾನು ಆಂಕರ ಅಥವಾ ನಾನೇ ಎಂಟ್ರಿಗೆ ಕೂತಿದ್ದೇನೆ ಅಂತ ಮರ್ತು ಬಿಟ್ಟೆ ಏನ್ ಮ್ಯಾಜಿಕ್ ಮಾಡಿದ್ರಿ ಸೌಜನ್ಯ ವಾಪಿಕ್ ಮಾಡೋದು ಮಾತಾಡ್ಲಿಕ್ಕೆ ಚಿಂತನ ವೀಕ್ಷಕರೇ ನೀವು ನೋಡ್ತಾ ಇರುವಂತದ್ದು ಮಂಥನ ಯೂಟ್ಯೂಬ್ ಚಾನೆಲ್ ನಡೀತಿರುವಂತ ಕಾರ್ಯಕ್ರಮ ಮಾತಿನ ಮಂಥನ ಇದು ಸಾಧಕರ ಜೊತೆ ಮಾತು ಜೆ ಸಿ ಎ ಸಂಸ್ಥೆಯ ರಾಷ್ಟ್ರೀಯ ತರಬೇತಿದಾರರು ಕೂಡ ಆಗಿರುವಂಥ ಸೌಜನ್ಯ ಹೆಗಡೆಯವರ ಒಂದು ಭಾಳ ಫೇವ್ರೆಟ್ ಟಾಪಿಕ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೆಲಸ ಮತ್ತು ಏನು ನಿಮ್ಮ ಜೀವನ ಕೌಟುಂಬಿಕ ಜೀವನ ಕೂಡ ಅವರು ಬ್ಯಾಲೆನ್ಸ್ ಮಾಡಬೇಕು ಅದು ನಿಜವಾಗಿಯೂ ಕೂಡ ಅವರ ಆಕ್ಚುವಲ್ ಎಕ್ಸ್ಪೀರಿಯನ್ಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಜೊತೆ ಇರುವಂಥ ಸಾಧಕಿ ಸೌಜನ್ಯ ಹೆಗಡೆಯವರು ಸೌರವಿ ಮತ್ತು ಸೌರಾಗ್ ಅನ್ನುವಂಥ ಎರಡು ಮುದ್ದು ಮಕ್ಕಳ ತಾಯಿ ಸುಧೀರ್ ಹೆಗಡೆಯವರ ಪತ್ನಿ ಈ ಒಂದು ಕುಟುಂಬ ಮತ್ತು ಏನು ಕೆಲಸವನ್ನು ಅಂದರೆ ಕೆಲಸ ಈಗ ನಿಮ್ದು ಈಗ ಅತ್ಯಂತ ದೊಡ್ಡ ಕೆಲಸ ನಾನು ಆಗಲೇ ಹೇಳಿದಾಗೆ ತೊಂಬತ್ತೊಂದು ಕ್ಲಬ್ಗಳು ಪ್ರತಿದಿನ ನಾನು ಅವರ ಶೆಡ್ಯೂಲನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಪ್ರತಿದಿನ ಅವರು ವಲಯಾಧ್ಯಕ್ಷರಾಗಿ ಎಲ್ಲ ಫಂಕ್ಷನ್ಸ್ಗಳಿಗೆ ಪ್ರೊಟೋಕಾಲ್ ಪ್ರಕಾರ ಅವರು ಭಾಗವಹಿಸಲೇಬೇಕು ಒಂಥರ ಪೊಲಿಟಿಷಿಯನ್ ಇದ್ದಾಗೆ ಅವರು ನಾ ಅಂತ ಹೇಳಲಿಕ್ಕಿಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ ಸೌಜನ್ಯ ಈ ಕಡೆ ಇಬ್ರು ಮಕ್ಕಳು ಗಂಡ ಮತ್ತು ಈ ಕಡೆ ವರ್ಕ್ ಹೇಗೆ ಮಾಡ್ತೀರಪ್ಪ ಈಸಿ ಅಂದ್ರೆ ಮಕ್ಕಳು ಗಂಡ ಸ್ವಲ್ಪ ಕಷ್ಟ ಆಫ್ ದ ರೆಕಾರ್ಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ನಾವು ಟಾಪಿಕ್ ತಗೊಳ್ಳುವಾಗ ಟ್ರೈನಿಂಗ್ ಗೆ ನಾವು ವರ್ಕ್ ಮತ್ತೆ ಫ್ಯಾಮಿಲಿ ಅಂತ ಮಾತ್ರ ಹೇಳಿದ್ರು ಕೂಡ ಆಕ್ಚುಲ್ ಲೈಫ್ ಇಟ್ ಬರುವಾಗ ನಮ್ಮ ಲೈಫ್ ಅಲ್ಲಿ ಫೋರ್ ಸೆಕ್ಟರ್ಸ್ ಇದೆ ಒಂದು ನಮ್ಮ ವರ್ಕ್ ಅಂದ್ರೆ ನಾವು ದುಡ್ಡು ಸಿಗುವಂತದ್ದು ಪ್ರೊಫೆಷನ್ ಅದು ಇನ್ನೊಂದು ನಮ್ಮ ಫ್ಯಾಮಿಲಿ ಕ್ಲೋಸ್ ಫ್ಯಾಮಿಲಿ ಅದು ಗಂಡ ಮಕ್ಕಳು ಅಪ್ಪ ಅಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಇನ್ನೊಂದು ಇರುವಂತದ್ದು ನಮ್ಮ ಪ್ಯಾಷನ್ ಈ ಸೋಷಿಯಲ್ ಲೈಫ್ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ನಮ್ಮ ಈ ಪೋರ್ ಇರುವಂತಹ ಪೋಸ್ಟ್ ಇದು ಇನ್ನೊಂದು ಫ್ರೆಂಡ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಆ ಫ್ರೆಂಡ್ಸ್ ಅನ್ನುವಂತಹ ಒಂದು ಸರ್ಕಲ್ ಅನ್ನ ಬಿಟ್ಟು ಬಿಟ್ಟಿರ್ತಾರೆ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಬರುವಾಗ ನಾವು ಈ ನಾಲ್ಕು ಸೆಕ್ಟರ್ಸ್ ಗೆ ಟೈಮ್ ಕೊಡಬೇಕಾಗುತ್ತೆ ಆದರೆ ಎಲ್ಲಿ ನಾವು ಪ್ರಯಾರಿಟೈಸ್ ಮಾಡ್ತೇವೆ ಅವಾಗ ಮಾತ್ರ ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಯಾರ್ದಾರು ಲೈಫಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಐ ಕ್ಯಾನ್ ಚಾಲೆಂಜ್ ಯು ಇಟ್ ಇಸ್ ರಾಂಗ್ ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಇಟ್ ಇಸ್ ಇಂಪಾಸಿಬಲ್ ಟು ಹಾವ್ ಹಂಡ್ರೆಡ್ ಪರ್ಸೆಂಟ್ ಇನ್ ಯುವರ್ ಲೈಫ್ ಆ ಒಂದು ಪರಿಸ್ಥಿತಿಗೆ ಆ ಸನ್ನಿವೇಶಕ್ಕೆ ಯಾವುದು ಕರೆಕ್ಟ್ ಆಗಿರುತ್ತೆ ಬ್ಯಾಲೆನ್ಸ್ ಯು ದಿವಸದಲ್ಲಿ ನಾನು ವಲಯಾಧ್ಯಕ್ಷೆಯಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇರಬಹುದು ಬಟ್ ಸಂವೇರ್ ಟ್ವೆಂಟಿ ಐ ಆಮ್ ನಿಗ್ಲೆಕ್ಟಿಂಗ್ ಮೈ ಫ್ರೆಂಡ್ಸ್ ಐ ಆಮ್ ನಿಗ್ಲೆಕ್ಟಿಂಗ್ ಮೈ ಫ್ಯಾಮಿಲಿ ಐ ನೆಗ್ಲೆಕ್ಟಿಂಗ್ ಮೈ ಬಿಸ್ನೆಸ್ ಇದು ಅನಿವಾರ್ಯ ಅನಿವಾರ್ಯ ಆದರೆ ಇವತ್ತಿನ ದಿನಕ್ಕೆ ಯಾವುದು ಇಂಪಾರ್ಟೆಂಟ್ ಮೈ ಪೋಸ್ಟ್ ಇಸ್ ಇಂಪಾರ್ಟೆಂಟ್ ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ನಾಳೆ ಈ ಒಂದು ಹುದ್ದೆ ಹೋದ ನಂತರ ಅಥವಾ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದವಾಗ ಐ ವಿಲ್ ಗಿವ್ ಫುಲ್ ಫೋಕಸ್ ಟು ಮೈ ಫ್ಯಾಮಿಲಿ ದಿವಾಳಿ ಬರ್ಬೋದು ಅಥವಾ ಯಾವ್ದಾದ್ರು ಫೆಸ್ಟಿವಲ್ ಬರ್ಬೋದು ಆವಾಗ ದೆರ್ ಇಸ್ ನೋ ಜೆಡ್ ಪಿ ಶಿಪ್ ಅಥವಾ ನೋ ಬಿಸ್ನೆಸ್ ಕಂಪ್ಲೀಟ್ಲಿ ಯುವರ್ ಫೋಕಸ್ ಟು ಯೋರ್ ಫ್ಯಾಮಿಲಿ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳುವಾಗ ಇಟ್ ಇಸ್ ಓನ್ಲಿ ಹೌ ಯು ಪ್ರೈಯಾರಿಟೈಸ್ ಯುವರ್ ಥಿಂಗ್ಸ್ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ನಿಜವಾಗ್ಲೂ ಹೇಳುವಾಗ ಇಟ್ ಈಸ್ ಹೌ ಯು ಪ್ರೈಯಾರಿಟೈಸ್ ಯುವರ್ ಥಿಂಗ್ಸ್ ಆ ಒಂದು ಸನ್ನಿವೇಶಕ್ಕೆ ಬೇಕಾಗಿ ತುಂಬ ಜನ ಪರ್ಸ್ನಲಿ ಕೂಡ ನನ್ನ ಹತ್ರ ಮಾತಾಡ್ತಾರೆ ಮೇಡಮ್ ನೀವು ಟ್ರೈನರ್ ಅಲ್ಲ ನೀವು ಒಂದು ಇಷ್ಟೊಂದು ಕಮ್ ಪ್ರೋಗ್ರಾಮ್ಸಲ್ಲಿ ಇದ್ದೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಇಟ್ ಈಸ್ ನಾಟ್ ಈಸಿ ಮುಖದಲ್ಲಿ ಸ್ಮೈಲ್ ಎದ್ಕೊಂಡು ಎಲ್ಲ ಮ್ಯಾನೇಜ್ ಆಗ್ತಾ ಇದೆ ಅಂತ ಹೇಳಿದರೆ ಹಿಂದ್ಗಡೆ ಟೆನ್ಷನ್ ಇಲ್ಲ ಅಥವಾ ಹಿಂದ್ಗಡೆ ಒಂದು ಅದೆಲ್ಲ ಡೈಲೊಮ ಇಲ್ಲ ಅಂತ ಅಲ್ಲ ಎಷ್ಟೋ ಸಲ ನಾನು ಇದನ್ನು ನಾನು ವೇದಿಕೆಯಲ್ಲಿ ಹೇಳಿರ್ತೇನೆ ಎಂಪವರಿಂಗ್ ಯೂತ್ ಅಥವಾ ಟ್ರೈನಿಂಗ್ ಅಂತ ಹೇಳಿ ಮಕ್ಕಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ನಾನು ಸ್ಕೂಲಿಂದ ಸ್ಕೂಲ್ ಹೋಗ್ತಾ ಇರ್ತೇನೆ ಆದರೆ ಟೆಂತ್ನಲ್ಲಿರುವ ಮಗಳು ಮನೇಲಿ ಇದ್ದಾಳೆ ಅವಳಿಗೆ ಟ್ರೈನಿಂಗ್ ಆಗಿರಲಿ ಕೋಚಿಂಗ್ ಆಗಿರಲಿ ಅಲ್ಲಿ ಮನೆಯಲ್ಲಿ ಕುತ್ಕೊಂಡು ಅವಳ ಹತ್ರ ಅಮ್ಮ ನೀನು ಓದು ಅನ್ನುವಂತಹ ಒಂದು ವರ್ಡ್ಸ್ ನಾನು ಹೇಳೋದಿಲ್ಲ ಸೊ ಎಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ ಅನ್ನುವಂಥ ಪ್ರಶ್ನೆ ನನಗೆ ಸಲ ಕೆಲವು ಸಲ ಗಿಲ್ಟ್ ಆಗಿ ಕಾಡ್ತಾ ಇರುತ್ತೆ ಮನೆಯ ಮಕ್ಕಳನ್ನ ಬಿಟ್ಟು ನೀವು ಹೊರಗಡೆ ಹೋಗಿ ಒಂದು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ರೆ ವೇರ್ ಇಸ್ ದಿಸ್ ವಿಚ್ ಇಸ್ ಬ್ಯಾಲೆನ್ಸ್ಡ್ ಅಂತ ಅದು ಇನ್ನೊಂದು ಖುಷಿಯ ವಿಚಾರ ವೆನ್ ಯು ಆರ್ ಡೂಯಿಂಗ್ ಆಲ್ ದಿಸ್ ಐ ತಿಂಕ್ ದೇವರು ಕೊಟ್ಟಂತ ವರವೋ ಅಥವಾ ಜನರಿಗೆ ಮಕ್ಕಳಿಗೆ ಅರಿವು ಆಗುತ್ತೆ ನನ್ನ ಮಗಳು ಟೆಂತ್ ಇರುವಾಗ ಹೇಳಿದ್ಲು ನಾನು ಆವಾಗಲೇ ವಲಯಾಧ್ಯಕ್ಷೆಯಾಗಿ ಸಿಲೆಕ್ಟ್ ಆಗಿದ್ದೆ ಇಲೆಕ್ಟ್ ಆಗಿದ್ದೆ ಆಕ್ಚುಲಿ ಆವಾಗ ನಾನು ಹೇಳಿದೆ ಬಾಬು ನಿಮಗೆ ಟೆಂತ್ ಅಲ್ಲ ಹೌ ವಿಲ್ ಬಿ ಮ್ಯಾನೇಜ್ ಸೊ ದ ಫಸ್ಟ್ ಥಿಂಗ್ ಶಿಆಾಷ್ಟಮಿ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಯಾರು ನೀನು ಎಕ್ಸಾಮ್ ಬರೆಯೋದು ಯಾರು ನೀನು ಏನ್ ಮಾಡ್ಲಿಕ್ಕಿದೆ ಯು ಗೋ ನಮ್ಮಮ್ಮ ಸೀರಿಯಸ್ಲಿ ದ್ಯಾಟ್ ವಾಸ್ ಖಂಡಿತ ಪ್ರಾಯಶಃ ಇಷ್ಟೆಲ್ಲ ಜನರಿಗೆ ನಾವು ಬುದ್ಧಿ ಕೊಡ್ತೇವೆ ಅಥವಾ ನಾವು ಇನ್ಸ್ಪಿರೇಷನ್ ಕೊಡ್ತೇವೆ ಅಂತ ಬೇರೆ ಕಡೆ ಹೋಗಿ ಹೇಳುವಾಗ ಐ ತಿಂಕ್ ಸಮ್ ಹೌ ದಿಸ್ ಇಸ್ ಎಫೆಕ್ಟಿಂಗ್ ದ ಚಿಲ್ಡ್ರನ್ ಅಟ್ ಹೋಮ್ ಆಲ್ಸೋ ಮಕ್ಕಳಿಗೂ ಪೂರ ಅರ್ಥ ಆಗುತ್ತೆ ನನ್ನ ಮಮ್ಮಿ ಇಷ್ಟೊಂದು ಜನರಿಗೆ ಒಂದು ಮೋಟಿವೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಪೋರ್ಟ್ ಹರ್ ನನ್ನ ಮಗ ಇನ್ನೂ ಕೂಡ ಸೆವೆಂತ್ ಇದ್ದಾನೆ ಆದರೂ ಕೂಡ ಇನ್ನು ಕೂಡ ಸ್ವಲ್ಪ ಕಿಂಡಿಶ್ ಹುಡುಗರು ದೊಡ್ಡ ಹೋಗೋದು ಸ್ವಲ್ಪ ಲೇಟ್ ಅಂತ ಇನ್ನು ಕೂಡ ಮಮ್ಮಿ 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 ಅಂತ ಇರ್ತಾನೆ ಆದ್ರೆ ಇಫ್ ಐ ಟೆಲ್ ಇಮ್ ಬಾ ಆಮ್ ನಾಟ್ ದೇ ಫಾರ್ ತ್ರೀ ಡೇಸ್ ಮೂರು ದಿವಸ ಅವನ ಟೆನ್ಷನ್ ಇಲ್ಲ ನಾಲ್ಕನೇ ದಿನ ಕೇಳ್ತಾನೆ ಮಮ್ಮ ತ್ರೀ ಡೇಸ್ ಆಯ್ತು ಎಲ್ಲಿದ್ದೀರಾ ಅಂತ ಆದ್ರೆ ಇಫ್ ಐ ಟೆಲ್ ಆ ಇವತ್ತು ಒಂದು ದಿವಸ ಇಲ್ಲ ಅಂತ ಹೇಳಿದ್ರೆ ಆ ಒಂದು ದಿವಸಕ್ಕೆ ಈಸ್ ಮೆಂಟಲಿ ಪ್ರಿಪೇರ್ಡ್ ಎಸ್ ಮಮ್ಮ ಇಸ್ ಗೋಯಿಂಗ್ ಟು ಬಿ ಬಿಸಿ ನೆಕ್ಸ್ಟ್ ಟೆನ್ ಡೇಸ್ ನಾನು ಇಲ್ಲ ಹೇಳಿದ್ರೆ ಟೆನ್ ಡೇಸಿಗೆ ಮೆಂಟಲಿ ಪ್ರಿಪೇರ್ಡ್ ಸೊ ಅಂತ ಒಂದು ಮೆಚ್ಯೂರಿಟಿಯನ್ನು ಮಕ್ಕಳಲ್ಲಿ ನಾನು ಇನ್ಸ್ಟಿಲ್ ಮಾಡಲಿಕ್ಕೆ ನಾನು ಯಶಸ್ವಿ ಆಗಿದ್ದೇನೆ ನೈಸ್ ವೀಕ್ಷಕರೇ ನನ್ನ ಜೊತೆ ಇರುವಂಥ ಸೌಜನ್ಯ ಹೆಗಡೆಯವರು ಮಿಸ್ ಆಗಿದ್ದಾಗ್ಲೂ ಸಾಧನೆ ಮಾಡಿದ್ದಾರೆ ಮಿಸ್ಸಸ್ ಆಗಿದ್ದಾಗ್ಲೂ ಸಾಧನೆ ಮಾಡಿದ್ದಾರೆ ಅಲ್ವಾ ನನಗೆ ಏನು ಅಂತ ಹೇಳ್ತೇನೆ ಅವರಿಗೂ ಗೊಂದಲ ಇದೆ ಇವರು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕೂಡ ಮಿಂಚಿದವರು ನಿರೂಪಣೆ ನಟಿ ಕಲಾವಿದೆ ಮಾಡಲಿಂಗ್ ಅದ್ಭುತ ಅದ್ಭುತ ಎಲ್ಲ ಸ್ಟೇಜ್ನ ಮೇಲೆ ಭಾಳ ಸಿಕ್ಕಾಪಟ್ಟೆ ಹೋಲ್ಡ್ ಹಿಡ್ಕೊಂಡವರು ಇವರು ಮಿಸ್ ಮಂಗಳೂರು ಕಾಂಪಿಟೇಷನ್ನ ವಿನ್ನರ್ ಮಿಸ್ ಕರಾವಳಿಯ ವಿನ್ನರ್ ಆ ನಂತರ ಮದುವೆಯಾಗಿ ನೈಜೀರಿಯಾಕ್ಕೆ ಹೋಗಿಬಿಟ್ರು ವಾಪಸ್ ಬಂದರು ಅನಿಸಿತು ಅರೆ ನಾನು ಮಿಸ್ ಮಂಗಳೂರು ಮಿಸ್ ಕರಾವಳಿ ಆಗಿದ್ದವರು ಮತ್ತೆ ತಿರ್ಗಾ ಮಾಡಲಿಂಗ್ ಕಾಂಪಿಟೇಷನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದರು ಆಗವರಾದರೂ ಮಿಸಸ್ ಪಾಪ್ಯುಲರ್ ಅನ್ನುವಂಥ ಅವಾರ್ಡ್ ಅನ್ನು ಪಡ್ಕೊಂಡ್ರು ಮತ್ತೆ ಮಿಸಸ್ ಇಂಡಿಯಾ ವರ್ಲ್ಡ್ ವೈಡ್ ಅನ್ನುವಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು ಎರಡು ಪ್ರಶ್ನೆ ಹುಟ್ಟಿ ಕೇಳ್ತಾ ಇದ್ದೇನೆ ಒಂದು ನಿಮ್ಮ ಮಾಡಲಿಂಗ್ ಮಾಡಲಿಂಗ್ ನೀವು ಬಂದಿದ್ದು ಹೇಗೆ ಅಂತ ಹೇಳ್ಕೊಂಡ್ರು ಆ ನಂತರ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲೂ ಕೂಡ ನೀವು ಬರೀ ಮಾಡಲಿಂಗ್ ಮಾಡಿ ವಿನ್ ಆದದಲ್ಲದೆ ಬೇರೆಯವರಿಗೂ ಕೂಡ ದಾರಿ ತೋರಿಸುವಂತ ಯಾವುದೋ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಿ ಶುರು ಮಾಡಿದ್ದು ನೀವು ಮಾಡೋದು ಹೇಗೆ ಅಂತ ಹೇಳಿದ್ರೆ ಈಗ ನೀವು ಹೇಗೆ ಬಂದ್ರಿ ಈ ಮಾಡೆಲಿಂಗಿಗೆ ಸೌಜನ್ಯ ನಾನು ಇಂಟರ್ವ್ಯೂ ಅಲ್ಲಿ ಮೊದಲು ಹೇಳಿದ್ದೆ ನಾವಿಬ್ರು ಹುಡುಗಿಯರೆ ಅಕ್ಕ ತಂಗಿ ನನ್ನ ಅಕ್ಕ ಸೌಮ್ಯ ಅಂತ ನಾನು ಡಾನ್ಸಿಗೆ ಬರಬೇಕಾದ್ರೂ ಕೂಡ ಅವರೇ ನನ್ನ ಇನ್ಸ್ಪಿರೇಷನ್ ಸಣ್ಣ ಇರುವಾಗ ಕೆ ಜಿ ಕ್ಲಾಸಲ್ಲಿ ಡಾನ್ಸ್ ಕಾಂಪಿಟೇಷನ್ ಇತ್ತಂತೆ ನನಗೆ ನೆನಪಿಲ್ಲ ಇದೆಲ್ಲ ನನಗೆ ಮಮ್ಮಿ ಅಥವಾ ಅಕ್ಕ ಡ್ಯಾಡಿ ಹೇಳುವಂತ ಸ್ಟೋರೀಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ನಾನು ಹೇಳಿದೆ ಇಲ್ಲ ನಾನು ಡಾನ್ಸ್ ಕ್ಲಾಸಿಗೆ ಹೋಗುದಿಲ್ಲ ಇಷ್ಟ ಇಲ್ಲ ಅಲ್ಲಿ ಹೋಗಿ ಈತೆ 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 ಭರತ್ನಾಟ್ಯಂ ಅದ್ರಲ್ಲಿ ತುಂಬಾ ಕಷ್ಟ ಅದಕ್ಕೆ ನಾನು ಹೇಳಿದೆ ನನಗೆ ಡಾನ್ಸ್ ಕಲ್ಸು ನೀನು ಅಕ್ಕ ಅಂತ ಹೇಳಿ ನೀನ್ ಕಲ್ಸು ನಾನು ವಿನ್ ಆದ್ರೆ ಮತ್ತೆ ಹೋಗ್ತೇನೆ ಅಂತ ನನ್ನ ಅಕ್ಕ ನನಗೆ ಡಾನ್ಸ್ ಕಲಿಸಿ ನಾನ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದೆ ಸೊ ಅದರಿಂದಾಗಿ ನಾನು ಡಾನ್ಸ್ ಕ್ಲಾಸಿಗೆ ಹೋದೆ ಸೊ ಫ್ಯಾಷನ್ ಫೀಲ್ಡ್ ಅಲ್ಲಿ ಸಹ ಅದೇ ರೀತಿಯಲ್ಲಿ ನೈನ್ಟಿ ಏಟ್ ಅಲ್ಲಿ ಅಕ್ಕ ಮಿಸ್ ಮ್ಯಾಂಗ್ಳೂರ್ ಆಗಿ ಕ್ರೌನ್ ಆಗಿದ್ರು ಸೊ ಅವ್ರು ಹೋದ್ರಲ್ಲ ಅಂತ ಹೇಳಿ ಇನ್ಸ್ಪೈರ್ ಆಗಿ ಫ್ಯಾಷನ್ ವರ್ಲ್ಡ್ ಗೆ ಹೋಗಿದ್ದುದು ಸೊ ಜೆಸಿ ಅಲ್ಲೇ ಒಂದು ಜೆ ಸಿ ಕ್ವೀನ್ ಅಂತ ಮ್ಯಾಂಗ್ಳೂರ್ ಅಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ರು ಸೊ ಟೂ ತೌಸಂಡ್ ಒನ್ ನಲ್ಲಿ ಆ ಕ್ರೌನ್ ಅನ್ನ ನಾನು ವಿನ್ ಆಗಿದೆ ಮತ್ತೆ ನನ್ನ ಅಕ್ಕನೆ ನನ್ನ ಇನ್ಸ್ಪಿರೇಷನ್ ಅಂತ ನಾನು ಹೇಳ್ಬೋದು ಎಸ್ ಟೂ ತೌಸಂಡ್ ತ್ರೀ ಅಲ್ಲಿ ಮದುವೆ ಆಯ್ತು ನನಗೆ ಲಾ ಕಾಲೇಜ್ ಅಲ್ಲಿ ಥರ್ಡ್ ಇಯರ್ ಅಲ್ಲೇ ಇದ್ದೆ ಆವಾಗ ಮದುವೆ ಆಯಿತು ತುಂಬಾ ಜನ ಮಮ್ಮಿ ಡ್ಯಾಡಿಗೆ ಹೇಳಿದ್ರು ಇಷ್ಟೆಲ್ಲ ಟ್ಯಾಲೆಂಟ್ ಇಚ್ಕೊಂಡು ಇನ್ನಿಕ್ ಮದ್ವೆ ಮಾರ್ತಿ ಹೊರಪರತ್ತ ಅವಳೊಂದು ಮಿಸ್ ಇಂಡಿಯಾಗ್ ಹೋಗಬೇಕಿತ್ತು ಏನಾದರೂ ಒಂದು ಸಾಧನೆ ಮಾಡ್ಬೇಕಿತ್ತು ಅಂತ ಅವ್ರಿಗೂ ಬೇಜಾರು ಆಯ್ತು ಆದ್ರೆ ಒಳ್ಳೆ ಪ್ರಪೋಸಲ್ ಒಂದು ಒಳ್ಳೆ ಮನೆತನ ಒಳ್ಳೆ ವೆಲ್ ಸೆಟಲ್ಡ್ ಒಂದು ಮದುವೆಗೆ ಒಂದು ಬರುವಾಗ ಯಾಕೆ ನಮ್ಮ ಮಗಳನ್ನ ಬಿಡ್ಬೇಕು ಒಂದು ಒಳ್ಳೆ ಮನೆತನ ಸಿಗುವಾಗ ಅಂತೇಳಿ ಮಾಡಿಕೊಡ್ತೀವಿ ಅಂಡ್ ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಕಾಲೇಜ್ ನಲ್ಲಿ ನನಗೆ ಇಷ್ಟೆಲ್ಲ ಫ್ರೀಡಮ್ ಇಷ್ಟೆಲ್ಲ ಟ್ರಸ್ಟ್ ನನ್ನ ಪೇರೆಂಟ್ಸ್ ಕೊಡ್ತಾರೆ ಅಂತ ಆದ್ರೆ ಡೆಫಿನೆಟ್ಲಿ ಅವ್ರು ಯಾರನ್ನ ಹೇಳ್ತಾರೆ ಅವರನ್ನ ಮದ್ವೆ ಆಗ್ತೇನೆ ಸೊ ತುಂಬಾ ಜನ ಇವತ್ತಿಗೂ ಕೇಳಲಿಕ್ಕೆ ಉಂಟು ಲವ್ ಮ್ಯಾರೇಜ್ ಐ ಸೈಡ್ ನೋಡೋ ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್ ಬಟ್ ಥ್ಯಾಂಕ್ಫುಲಿ ಮೈ ಪೇರೆಂಟ್ಸ್ ಆ ಸಿಲೆಕ್ಟೆಡ್ ಗುಡ್ ಬಾಯ್ ಸುಧೀರ್ ಹೆಗ್ಡೆ ಅವರ ಒಂದು ಸಪೋರ್ಟ್ ನಿಂದಾಗಿ ಇದೆಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸೊ ಅದಾದ್ಮೇಲೆ ಹತ್ತು ವರ್ಷ ಅಬ್ರೋಡ್ ಅಲ್ಲಿದೆ ವಾಪಸ್ ಬಂದ್ಮೇಲೆ ಆಂಕರಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಅಕಸ್ಮಾತ್ ಆಗಿ ಆನ್ಲೈನ್ ಅಲ್ಲಿ ನೋಡ್ತಾ ಇರುವಾಗ ಮಿಸಸ್ ಇಂಡಿಯಾ ಅಂತ ಹೇಳಿ ಒಂದು ಕಾಂಪಿಟಿಷನ್ ಬರುತ್ತೆ ಹೀಗೆ ಒಂದು ಕ್ರೇಜಿಗಂತ ಫಾರ್ಮ್ ಅನ್ನ ಫಿಲ್ ಮಾಡ್ತೇನೆ ಫಿಲ್ಲಿಂಗ್ ಫಾರ್ಮ್ಸ್ ಅಲ್ಲಿ ನನ್ನ ಸಿಲೆಕ್ಷನ್ ಆಯಿತು ಟಾಪ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಸಿಲೆಕ್ಟ್ ಆಗುವಾಗ್ಲೂ ನಾನು ಅಷ್ಟು ಸಿಲೆಕ್ಟ್ ಟೆನ್ಶನ್ ಮಾಡ್ಕೊಳ್ಳಿಲ್ಲ ಆದ್ರೆ ಹಾ ಏನೋ ಬ್ಯಾಂಗ್ಳೂರಿಗೆ ಹೋಗಿ ಆಡಿಷನ್ ಕೊಟ್ಟು ಬಂದೆ ಅಲ್ಲಿಂದ ಟಾಪ್ ಫಿಫ್ಟಿ ಅಲ್ಲಿ ನಾನು ಸಿಲೆಕ್ಟ್ ಆವಾಗ ನನಗೆ ಅನಿಸ್ತು ದೇ ಮಸ್ ಬಿ ರಿಯಲಿ ವೇಟಿಂಗ್ ಫಾರ್ ಮಿ ಅಂತ ವಿಯೆಟ್ನಾಮ್ ಅಲ್ಲಿ ಅದೊಂದು ನ್ಯಾಷನಲ್ ಪ್ಯಾಜೆಂಟ್ ಆಗಿತ್ತು ಥ್ಯಾಂಕ್ಫುಲಿ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿದ್ರು ಮಕ್ಕಳು ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಮಮ್ಮಿ ಡ್ಯಾಡಿ ಹಸ್ಬೆಂಡ್ ಎಲ್ಲ ಒಂದು ಸಪೋರ್ಟ್ ಮಾಡಿದ್ರಿಂದಾಗಿ ನಾನು ಆ ಕಾಂಟೆಸ್ಟ್ ಹೋಗಿ ಟಾಪ್ ಫೈವ್ ಆಗಿ ಮಿಸಸ್ ಪಾಪ್ಯುಲರ್ ಅನ್ನುವಂತ ಕಿರೀಟ ತಗೊಂಡ್ ಬಂದೆ ಸೊ ದಟ್ ಸಬ್ ಟೈಟಲ್ ಅನ್ನು ವಿನ್ ಆಗಿ ಬಂದೆ ವಿನ್ ಆಗಿ ಬಂದ ನಂತರ ಖುಷಿ ಅಂತದ್ದು ಇತ್ತು ಎಸ್ ನಾನೊಂದು ಇಂಟರ್ನ್ಯಾಷನಲ್ ಪಾಜೆಂಟ್ಗೆ ಹೋಗಿದ್ದೇನೆ ಅಂತ ಹೇಳಿ ಆದರೆ ದೇವಾಸ್ ಸಮಥಿಂಗ್ ವಿಚ್ ಇಸ್ ಆ ಒಂದು ಇನಿಷಿಯೇಟಿವ್ ಅಂತ ಹೇಳ್ತೇವಲ್ಲ ದಟ್ ಈಸ್ ಇನ್ ಬೈಬ್ಡ್ ಏನಾದರೂ ಮಾಡಿದ್ಮೇಲೆ ಜನರಿಗೂ ಕೂಡ ಅದರಿಂದ ಏನಾದರೂ ಯೂಸ್ ಆಗಬೇಕು ಅಂತ ಸೊ ಒನ್ಸ್ ಐ ಕೇಮ್ ಬ್ಯಾಕ್ ನಾನು ಅನ್ನಿಸ್ತಾ ಇದ್ದೆ ನನ್ನ ತರ ಆಸೆ ಇದ್ದವರು ಮದುವೆ ಆಗಿ ಸ್ಕೂಲ್ ಟೈಮಲ್ಲಿ ಏನೋ ಮಾಡಬೇಕಂತ ಆಸೆ ಇದ್ದವರು ಮದುವೆ ಆದ ನಂತರ ಕೂಡ ಇಂಥ ಅವಕಾಶ ಸಿಗುತ್ತೆ ಒಂದು ಫೈನಾನ್ಷಿಯಲ್ ಬರ್ಡನ್ ಇಟ್ ಇಸ್ ನಾಟ್ ಈಸಿ ಟು ಗೋ ಅಂಡ್ ಪಾರ್ಟಿಸಿಪೇಟ್ ಇನ್ ಸಚ್ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ಸ್ ಅಹ್ ಎರಡರಿಂದ ಮೂರು ತಿಂಗಳು ಅದಕ್ಕೆ ಕೊಡ್ಬೇಕಾಗತ್ತೆ ಮನೆಯನ್ನ ಗಂಡ ಮಕ್ಕಳು ಮನೆ ಎಲ್ಲವನ್ನ ಬಿಟ್ಟು ಆ ಅಲ್ಲಿ ಇರಬೇಕು ಫೈನಾನ್ಷಿಯಲಿ ಬರ್ಡನ್ ಇರುತ್ತೆ ಗಂಡ ಅಪ್ಪ ಅಮ್ಮ ಮಕ್ಕಳು ಹೇಳಿದ್ರು ಕೂಡ ಅತ್ತೆ ಮನೆಯವರು ಕೆಲವು ಸಲ ಬಿಡೋದಿಲ್ಲ ಇಲ್ಲ ಮದುವೆ ಆಗಿದೆ ಅಂತದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ತುಂಬಾ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹಾಗಾಗಿ ನಮ್ಮ ಆಸುಪಾಸಿನಲ್ಲಿ ಅಂದ್ರೆ ನಮ್ಮ ಆಚೆ ಈಚೆ ಇರುವಂತಹ ಹೆಣ್ಮಕ್ಳಿಗೆ ಇಂಥ ಆಸೆ ಇದ್ರೆ ವೈ ನಾಟ್ ಗಿವ್ ಸಚ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಲೋಕಲ್ ಏರಿಯಾ ಅಂತ ಹೇಳಿ ಆ ನಿಟ್ಟಿನಲ್ಲಿ ಸ್ಟಾರ್ಟ್ ಆದದ್ದು ಮಿಸಸ್ ಮ್ಯಾಂಗ್ಳೂರ್ ಅನ್ನುವಂತ ಪ್ಯಾಜೆಂಟ್ ಟೂ ತೌಸಂಡ್ ಏಟೀನ್ ನಲ್ಲಿ ನಾನು ಕ್ರೌನ್ ವಿನ್ ಆಗಿದ್ದೆ ಟೂ ತೌಸಂಡ್ ಏಯ್ಟೀನ್ ನಲ್ಲಿ ಐ ವಾಂಟೆಡ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ ಏನಾದ್ರೂ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಯು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಸೊ ದಟ್ ವಾಸ್ ಅ ಪ್ಯಾಜೆಂಟ್ ವೆನ್ ವಿ ಸ್ಟಾರ್ಟೆಡ್ ಟೂ ತೌಸಂಡ್ ಏಯ್ಟೀನ್ ಮಿಸಸ್ ಮ್ಯಾಂಗ್ಳೂರ್ ವಿ ಕಾಲ್ಡ್ ಫಾರ್ ಆಡಿಷನ್ಸ್ ಒಂದು ಅರವತ್ತಕ್ಕಿಂತ ಜಾಸ್ತಿ ಲೇಡೀಸ್ ಗಾಟ್ ಇಂಟ್ರೆಸ್ಟೆಡ್ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ರು ಆಡಿಷನ್ಸ್ ಅನ್ನು ಮಾಡಿದ್ದೀವಿ ಆ ಲೆವೆಲಿಗೆ ಒಂದು ಇಂಟರ್ನ್ಯಾಷನಲ್ ನನಗೆ ಯಾರೆಲ್ಲ ಅಲ್ಲಿ ಮೇಕಪ್ ಆರ್ಟಿಸ್ಟ್ಸ್ ಇದ್ರು ಅಥವಾ ಕೊರಿಯೋಗ್ರಫಿಗ್ ಇದ್ರು ಅವರನ್ನೆಲ್ಲ ಇಲ್ಲಿ ಕರೆಸಿ ಅವರಿಗೆ ಅಂತ ಒಂದು ಟ್ರೈನಿಂಗ್ ಅನ್ನ ಜಾಸ್ತಿ ಅವರಿಗೆ ಸ ಕಷ್ಟ ಆಗದ ಹಾಗೆ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಮಾತ್ರ ಅಥವಾ ಒಂದೆರಡು ದಿವಸಗಳ ಮಟ್ಟಿಗೆ ನಿಂತು ಹೋಗುವಂತದ್ದು ಅದನ್ನೆಲ್ಲ ಮಾಡಿ ಒಂದು ಫಸ್ಟ್ ಟಾಪ್ ಟ್ವೆಂಟಿ ಅನ್ನ ಹಿಡ್ಕೊಂಡು ಒಂದು ಕಾಂಟೆಸ್ಟ್ ಅನ್ನ ಮಾಡಿದೆ ಇವತ್ತಿಗೂ ಕೂಡ ಅವ್ರ ಒಬ್ರೊಬ್ರನ್ನ ನೋಡುವಾಗ ಯಾವುದೋ ಫೀಲ್ಡ್ ಅಲ್ಲಿ ಇದ್ದವರು ಮಾಡಲಿಂಗ್ ಕ್ಷೇತ್ರಕ್ಕೆ ಬಂದಿದ್ದಾರೆ ದೇ ಹವ್ ಬಿಕಮ್ ಮೇಕಪ್ ಆರ್ಟಿಸ್ಟ್ ಮಾಡಲ್ಸ್ ಆಗಿದ್ದಾರೆ ತುಂಬಾ ಜನ ಬಂದು ಹೇಳ್ತಾರೆ ಯು ಹ್ಯಾವ್ ಗಿವನ್ ಅಸ್ ಲೈಫ್ ಇಷ್ಟವರೆಗೆ ಮಿಸ್ಸಸ್ ಸಂವನ್ ಅಂತ ನಮ್ಮನ್ನ ಗುರ್ತಾ ಹಿಡಿತಾ ಇದ್ರು ಇವತ್ತಿಗೆ ಕರೆಕ್ಟ್ ಆಗಿ ನಮ್ಮ ಹೆಸರನ್ನ ಗುರ್ತಾ ಪಡಿಸಬೇಕು ಅಂತ ಆದ್ರೆ ಮಿಸಸ್ ಮ್ಯಾಂಗ್ಲೋರ್ ಇಸ್ ಅ ಪ್ಲಾಟ್ಫಾರ್ಮ್ ಅಂಡ್ ವೆನ್ ಆಲ್ ಆಫ್ ದೆಮ್ ಸೇ ದ್ಯಾಟ್ ಯು ರಿಯಲಿ ಫೀಲ್ ನೈಸ್ ಅವರಿಂದ ಏನ್ ಸಿಗುತ್ತೆ ಅಥವಾ ಮಾನಿಟ್ರಿ ವ್ಯಾಲ್ಯೂ ಅಥವಾ ನಮ್ಗೆ ಏನು ಬೆನಿಫಿಟ್ ಅಂದ್ರೆ ಅವರ ಮನಸ್ಸಿನಲ್ಲಿ ಯಾವಾಗ ಒಂದು ಥ್ಯಾಂಕ್ ಗಾಡ್ ಶಿ ಡಿಡ್ ದಿಸ್ ಅಂತ ಹೇಳುವಾಗ ದೇವರ ಆಶೀರ್ವಾದ ಅದು ಯಾವುದೋ ಒಂದು ಬೇರೆ ಮುಖ್ಯನ ಬರುತ್ತೆ ಅನ್ನುವಂತಹ ಖುಷಿ ಸೊ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಮಂಥನ ಸಕಾರಾತ್ಮಕ ಚಿಂತನ ವೀಕ್ಷಕರೇ ತನ್ನ ತಂದೆ ತಾಯಿಯ ಪ್ರೋತ್ಸಾಹದಿಂದ ಶಾಲೆಯ ದಿನಗಳಲ್ಲಿ ಕಾಲೇಜಿನ ದಿನಗಳಲ್ಲಿ ಬಹಳ ಆಕ್ಟಿವ್ ಆಗಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸ್ವಂತ ಡ್ಯಾನ್ಸ್ ಟ್ರೂಪನ್ನು ಕಟ್ಟಿಕೊಂಡಿರುವಂಥ ಸೌಜನ್ಯ ಹೆಗಡೆಯವರು ಆ ನಂತರ ನಿರೂಪಣೆಗೆ ಬಂದರು ಸಂಘಟನೆಗೆ ಬಂದರು ಮಾಡಲಿಂಗಿಗೆ ಬಂದರು ಜೊತೆಗೆ ಅವರು ಫಿಲ್ಮಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಗಮನಿಸತಕ್ಕ ವಿಚಾರ ಮಾಯಾ ಜಿಂಕೆ ಅನ್ನುವಂಥ ಫಿಲ್ಮಿಂದ ಬಹುಶಃ ಅವರ ಜರ್ನಿ ಶುರುವಾಯಿತು ದಯಾನಾಯಕ್ ಅನ್ನುವಂಥ ಫಿಲ್ಮ್ ಜೀವನ ಯಜ್ಞ ಬೊಳ್ಳಿಲು ಅನ್ನುವಂಥ ಫಿಲ್ಮಲ್ಲಿ ಎಲ್ಲಕ್ಕಿಂತ ವಿಶೇಷವಾಗಿ ಅವರಿಗೆ ತುಂಬ ಹೆಸರು ತಂದುಕೊಟ್ಟಿರುವಂಥ ಚಿತ್ರ ತುಳುನಾಡಿನ ಐತಿಹಾಸಿಕ ವೀರರಾಗಿರುವಂಥ ಕೋಟಿ ಚೆನ್ನಯ್ಯರ ತಾಯಿಯ ಪಾತ್ರ ಅಂದರೆ ದೇ ಬೈದಿತಿ ಅನ್ನುವಂತಹ ಹೆಸರಿನ ಚಿತ್ರದಲ್ಲಿ ಅವರು ಆ ಮುಖ್ಯ ಭೂಮಿಕೆಯನ್ನು ನಿರ್ವಹಣೆ ಮಾಡಿದರು ನಿಮ್ಮ ಮಾಹಿತಿಗೆ ಹೇಳ್ತಾ ಇದ್ದೇನೆ ದೈ ಬೈದಿತಿ ಚಿತ್ರ ರಾಜ್ಯ ಪ್ರಶಸ್ತಿ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ದೇ ಬೈದಿತಿ ಈ ಚಲನಚಿತ್ರ ಅಥವಾ ನಿಮ್ಮ ಒಟ್ಟು ಫಿಲ್ಮ್ ಜರ್ನಿ ಬಗ್ಗೆ ಎರಡು ಮಾತು ನಮ್ಮ ವೀಕ್ಷಕರಿಗೋಸ್ಕರ ಖಂಡಿತವಾಗಿಯೂ ಇಡೀ ಫಿಲ್ಮ್ ಜರ್ನಿಯಲ್ಲಿ ನನಗೆ ನೆನಪಿನಲ್ಲಿಡುವಂತಹ ಅಥವಾ ಒಂದು ಮೋಸ್ಟ್ ಡಿಯರ್ ಟು ದ ಹಾರ್ಟ್ ಅಂದರೆ ದೇವಿ ಬಯತೈತಿ ಅನ್ನುವಂತಹ ಪಾತ್ರ ಈಗ ಇಷ್ಟು ಖುಷಿಯಿಂದ ಹೇಳ್ತೇನೆ ಆದರೆ ಆ ಒಂದು ಆಫರ್ ಬರುವಾಗ ನಾನು ನಿಜವಾಗ್ಲೂ ಕಕ್ಕ ಬಿಕ್ಕಿ ಆಗಿದ್ದೆ ಓ ಮೈ ಗಾಡ್ ಈ ರೋಲನ್ನು ನನಗೆ ಕೇಳ್ತಾ ಇದ್ದಾರಲ್ಲ ಅಂತ ಇದರ ಕಂಪ್ಲೀಟ್ ಶ್ರೇಯಸ್ಸನ್ನು ನನ್ನ ಬಾಲ್ಯ ಸ್ನೇಹಿತ ಅಮಿತ್ ರಾವ್ ಅನೂಪ್ ಅಂತ ನಾವು ಅವರನ್ನು ಕರೆಯೋದು ಅಮಿತ್ ರಾವ್ ಇವತ್ತಿಗೆ ಕನ್ನಡ ಸೀರಿಯಲಲ್ಲಿ ಅಥವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡಿದಂಥ ಅಮಿತ್ ರಾವ್ ಅವರು ಅವ್ರಿಗೆ ಕೊಡ್ತೇನೆ ಹಾಗೂ ನಮ್ಮ ಟಿ ವಿಯಲ್ಲಿರುವಂತಹ ಹರೀಶ್ ಅವರು ಕ್ಯಾಮ್ರಾಮೆನ್ ಆಗಿದ್ರು ಅವರು ನನಗೆ ಫೋನ್ ಮಾಡಿದರು ಅಮಿತ್ ನನಗೆ ಫೋನ್ ಮಾಡಿ ಕೇಳಿದ್ರು ನೆಕ್ಸ್ಟ್ ವೀಕಲ್ಲಿ ಶೆಡ್ಯೂಲ್ ಫ್ರೀ ಇದೆಯಾ ಹೌದು ಏನಾಯಿತು ನಾವೊಂದು ಕ್ಯಾರೆಕ್ಟ್ರಿಗೆ ಒಂದು ರೋಲ್ ಕ್ಯಾರೆಕ್ಟರ್ ಹುಡುಕ್ತಾ ಇದ್ದೇವೆ ಕ್ಯಾನ್ ಯು ಪ್ಲೇ ದಿಸ್ ರೋಲ್ ಅನ್ನೊಂದು ಯಾವ ರೋಲ್ ಇದು ನಾವು ದೇ ಬೈದೇತಿ ಅನ್ನುವಂಥ ಐತಿಹಾಸಿಕ ಫಿಲ್ಮನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ದೇವ್ ವೈದ್ಯತಿಯ ರೋಲಿಗೆ ಒಬ್ಬರು ಆಕ್ಟರ್ ಬೇಕು ಅಂತ ಐ ವಾಸ್ ಪರ್ಪ್ಲೆಸ್ ನಾನು ಮಿಸಸ್ ಇಂಡಿಯಾಗೆ ಹೋಗಿ ವಾಪಸ್ ಬಂದಿದ್ದೆ ಅಷ್ಟೇ ಫುಲ್ ಡಯಟ್ ಮಾಡಿ ಕಂಪ್ಲೀಟ್ ಲೀನಾಗಿ ಹೋಗಿದ್ದೆ ಲೈಕ್ ಐ ವಾಸ್ ಅನ್ ದಟ್ ಮಾಡೆಲ್ ಫಿಗರ್ ಅಲ್ಲಿಂದ ಹಿಡಿದು ದೇವ್ ವೈದ್ಯತಿ ರೋಲಿಗೆ ಅಂತ ಹೇಳುವಾಗ ಐ ವಾಸ್ ಲೈಕ್ ಇಸ್ ಇಟ್ ಪಾಸಿಬಲ್ ಇಲ್ಲ ಸೂರ್ಯೋದಯ ಪೆರಂಪಳ್ಳಿ ಅಂತ ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಮಾಡ್ತಾ ಇದ್ದಾರೆ ತುಂಬ ಇಂಡಸ್ಟ್ರಿಯಲ್ಲಿ ಹೆಸರಿದೆ ಸೊ ಸಲ ಬಂದು ಮೀಟಾಗಿ ಹೋಗಿ ಅಂತ ನಾನು ಹೋದೆ ಹೋದಾಗ ಒಂದು ಸೀರೆ ಕೊಟ್ಟರು ಒಂದು ಡೈಲಾಗ್ ಕೊಟ್ಟರು ಉಟ್ಕೊಂಡು ಬನ್ನಿ ಹೇಳಿ ಅಣ್ಣಿದರು ಫಸ್ಟ್ ಆಫ್ ಆಲ್ ಆ ಭಾಷೆ ತುಂಬ ಆ ಟೈಮಿನ ವರ್ಡ್ಸ್ ಅದನ್ನು ಹೇಳೋದೇ ತುಂಬ ಕಷ್ಟ ಆ ಸೀರೆ ಉಟ್ಕೊಂಡು ಮತ್ತು ಸೂರ್ಯೋದಯ ಸರ್ನ ಕಂಡು ಅವರದನ್ನು ನೋಡಿದರೆ ಒಟ್ಟಲ್ಲ ಅವ್ರು ಬೈದೇ ಇದ್ದರೂ ಕೂಡ ಕಂಡು ಹೀಗೆ ಮಾಡಿದರೆ ನಿಜ ಹೆದರಿಕೆ ಆಗುತ್ತೆ ಫಸ್ಟ್ ಟೈಮಲ್ಲಿ ಬ್ಲಾಬ್ ಲಾಬ್ ಬ್ಲಾಬ್ ಏನು ಹೇಳಿದೆ ನನಗೆ ಗೊತ್ತಿಲ್ಲ ಬಟ್ ದೆನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವರೇ ನನಗೆ ಹೇಳಿದರೆ ಹೀಗೀಗೆ ಸ್ಲೋ ಆಗಿ ಹೇಳಿ ಅಂತ ಸೊ ವೆನ್ ಐ ಪ್ರೆಸೆಂಟೆಡ್ ಐ ನೆವರ್ ಥಾಟ್ ಅದು ನಂಗೆ ಸಿಗುತ್ತೆ ಅಂತ ಆದರೆ ಯೋಗನೋ ಏನೋ ಆ ಒಂದು ರೋಲ್ ಮಾಡೋದೇ ಐ ಥಿಂಕ್ ಬ್ಲೆಸ್ಡ್ ಮಮ್ಮಿ ಡ್ಯಾಡಿಗೆ ಒಂದು ಆಫರ್ ಬಂದಿದೆ ಅಂತ ಹೇಳುವಾಗ ಅವರಿಗೆ ಎಲ್ಲಿಲ್ಲದ ಖುಷಿ ಅಂದರೆ ದೇಹಿ ಬೈದೈತಿ ಅನ್ನುವಂಥದ್ದಕ್ಕೆ ಅದರದ್ದೇ ಆದ ಒಂದು ದೈವಿಕ ಸ್ಥಾನ ಇದೆ ಇಟ್ ಈಸ್ ವೆರಿ ರಿಲೀಜಿಯಸ್ ಆ ಒಂದು ಹೆಣ್ಣಿಗೆ ಇರುವಂತಹ ಗೌರವ ಖಂಡಿತವಾಗಿಯೂ ಇಟ್ ಈಸ್ ಹ್ಯುಮಂಗಸ್ ನಮಗೆ ಅದನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ ಸಿಕ್ಕಿದ ಯೋಗ ಅಂತ ಹೇಳ್ಬೋದು ತಂದೆ ತಾಯಿ ಇಮಿಡಿಯೇಟ್ಲಿ ಹೇಳಿದ್ರು ಮಾಡಿ ಅಂತ ಅಂದ್ರೆ ನಾನೇ ಸ್ವಲ್ಪ ಕನ್ಫ್ಯೂಷನ್ ಇದ್ದೆ ಬಟ್ ನನಗೆ ಅದು ಬರ್ದಿತ್ತೋ ಏನೋ ಹಾಗಾಗಿ ಆ ಒಂದು ಚಾನ್ಸ್ ಸಿಕ್ಕಿತ್ತು ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಯಾಕಂದ್ರೆ ಅದಾದ ಮೇಲೆ ಕೂಡ ಈ ಬಿಲ್ಲವರ ಒಂದು ಕಾರ್ಯಕ್ರಮಕ್ಕೆ ಅಥವಾ ಅಲ್ಲಿ ಗೆಜ್ಜೆಗಿರಿಗೆ ಹೋಗುವಾಗ ಅಮ್ಮ ಅಮ್ಮ ಅಂತ ಕಾಲಿಗೆ ಬಿಡ್ತಾರೆ ಸೊ ಆ ಫೀಲ್ ಆ ಫಿಲ್ಮ್ ಆದ ತಕ್ಷಣ ಅದನ್ನ ಯಾವಾಗ್ಲೂ ಮರೆಯೋದಿಲ್ಲ ಯಾಕಂದ್ರೆ ಆ ತಾಯಿಯ ಅನುಗ್ರಹವೇನು ಜನರಿಗೆ ಇನ್ಸ್ಪೈರ್ ಮಾಡಬೇಕು ಜನರಿಗೆ ಏನಾದ್ರೂ ಮಾಡಬೇಕು ಅನ್ನುವಂತಹ ಮನಸ್ಸು ಪರ್ಸ್ನಲಿ ನನಗಿದ್ರು ಕೂಡ ಅದೇ ಒಂದು ರೋಲ್ ನಾನು ಆ ಫಿಲ್ಮಲ್ಲೂ ಕೂಡ ಪ್ಲೇ ಮಾಡ್ತಾ ಇದ್ದೇನೆ ಒಂದು ನಾಟಿ ಆಗಿ ಒಂದು ಹರ್ಬ್ಸ್ ಅನ್ನು ಉಸ್ಕೊಂಡು ಜನರಿಗೆ ಹೆಲ್ಪ್ ಮಾಡುವಂತ ಆಗಿನ ಕಾಲ ಡಾಕ್ಟರ್ ಅಂತ ಹೇಳ್ಬೋದು ಅದರ ಜೊತೆಗೆ ಜನರಿಗೆ ಒಂದು ಹೆಲ್ಪ್ ಮಾಡ್ಲಿಕ್ಕೆ ಸಮಾಜದಲ್ಲಿ ಕೂಡ ಒಂದು ಪಿಡುಗುಗಳನ್ನ ದೂರ ಮಾಡಲಿಕ್ಕೆ ತುಂಬಾ ಅವರು ವರ್ಕ್ ಮಾಡಿದ್ರು ಆ ಕ್ಯಾರೆಕ್ಟರ್ ಅನ್ನ ಥಿಂಕ್ ಮಾಡುವಾಗ ನನಗೆ ಅದನ್ನ ಹೋಲಿಸಲಿಕ್ಕೆ ಈಸಿ ಆಯ್ತು ಸೊ ಇಟ್ ಈಸ್ ಟು ಗೆಟ್ ದಟ್ ರೋಲ್ ಐ ಥಿಂಕ್ ನಿಮ್ಮ ಬದುಕಿನ ಈ ಪ್ರೇರಣೆ ಈ ಪ್ರೇರಣೆಯಿಂದ ಎರಡು ಮಾತು ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನು ಹೇಳಿಕೆ ಬಯಸ್ತಿದ್ದೀರ ಮೊದಲಾಗಿ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ ಎಷ್ಟೋ ಜನರನ್ನು ರೀಚ್ ಮಾಡ್ಲಿಕ್ಕೆ ಆಯಿತು ಈ ಒಂದು ಮಾಧ್ಯಮದೊಂದಿಗೆ ಚಿಕ್ಕಂದಿನ ನನ್ನ ಹೆಸರನ್ನು ನನಗೆ ಇಷ್ಟ ಇಲ್ಲ ಸೌಜನ್ಯ ನಾನು ಯಾವಾಗಲೂ ಮಮ್ಮಿ ಡ್ಯಾಡಿಗೆ ಹೇಳೋದು ಯಾಕೆ ಹೆಸರನ್ನು ನೆಟ್ಟಿದ್ದೀರಾ ಎಷ್ಟು ಓಲ್ಡ್ ಎಷ್ಟು ಔಟ್ಡೇಟೆಡ್ ಅಂತ ಆದರೆ ದೊಡ್ಡವಳು ಆಗ್ತಾ ಆಗ್ತಾ ತುಂಬಾ ಜನ ನನಗೆ ಹೇಳ್ತಾರೆ ಸೌಜನ್ಯ ಅಂತ ಹೇಳುವಂಥ ಹೆಸರಿಗೆ ತಕ್ಕಂತೆ ಇರುವಂತ ಸೌಜನ್ಯ ಅಂತ ಈಗ ತುಂಬಾ ಖುಷಿ ಆಗುತ್ತೆ ಪ್ರಾಯಶಃ ತಂದೆ ತಾಯಿ ತುಂಬ ಯೋಚನೆ ಮಾಡಿ ಇಟ್ಟಂಥ ಹೆಸರು ಇರ್ಬೋದು ಸೊ ಈ ಸೌಜನ್ಯತೆ ನನ್ನಲ್ಲಿ ಯಾವಾಗಲೂ ಇರಲಿ ಅನ್ನುವಂಥದ್ದನ್ನು ನಾನು ದೇವರಲ್ಲಿ ಯಾವಾಗಲೂ ಬೇಡುವಂಥದ್ದು ಯಾಕಂದರೆ ಕಲೆ ಆಗಿರ್ಬೋದು ಅಥವಾ ಲೀಡರ್ಶಿಪ್ ಆಗಿರ್ಬೋದು ಯಾವುದೋ ಒಂದು ಹುದ್ದೆ ಆಗಿರ್ಬೋದು ಅದು ಕ್ಷಣಿಕ ಮಾತ್ರ ಒಂದು ವರ್ಷಕ್ಕಿರ್ಬೋದು ಅಥವಾ ನಿಮ್ಮ ಗ್ಲಾಮರ್ ಅದು ಒಂದು ಸ್ವಲ್ಪ ಟೈಮಿಗೆ ಇರ್ಬೋದು ಅಥವಾ ಫಿಲ್ಮ್ ಫೀಲ್ಡ್ ಇರ್ಬೋದು ಒಂದೆರಡು ವರ್ಷಕ್ಕಿರ್ಬೋದು ಆದರೆ ಆ ಸೌಜನ್ಯತೆ ಅಥವಾ ಮಾನವೀಯ ಸಂಬಂಧಗಳನ್ನು ಬೆಳೆಸುವಂಥದ್ದು ಅದು ಲೈಫ್ ಲಾಂಗ್ ಅದನ್ನು ನನಗೆ ಯಾವಾಗಲೂ ಕೊಡು ಅಂತ ನಾನು ದೇವ್ರ ಹತ್ರ ಕೇಳುವಂಥದ್ದು ಇನ್ನೊಂದು ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಕಲೆ ಆಗಿರಲಿ ಲೀಡರ್ಶಿಪ್ ಆಗಿರಲಿ ಅಥವಾ ಒಂದು ಫ್ಯಾಮಿಲಿಯನ್ನು ತಗೊಂಡು ಹೋಗುವಂತಹ ಒಂದು ಕಲೆ ಇರ್ಬೋದು ಏನಿದ್ರೂ ಕೂಡ ನಮ್ಮಲ್ಲಿ ಪ್ಯಾಷನ್ ಇದ್ರೆ ಮಾತ್ರ ಅದು ಸಾಧ್ಯ ಯಾವುದೇ ರೀತಿಯ ಒಂದು ಅಡಚಣೆ ಬಂದಿದ್ರು ಕೂಡ ನಮ್ಮಲ್ಲಿ ಅದು ಮಾಡಬೇಕು ಅನ್ನುವಂಥ ಪ್ಯಾಷನ್ ಇದ್ರೆ ಅದು ಯಾವುದಾದ್ರೂ ಒಂದು ರೀಸನನ್ನು ಹಿಡ್ಕೊಂಡು ನಾವು ಮಾಡೇ ಮಾಡ್ತೇವೆ ಎಕ್ಸಾಂಪಲ್ಗೆ ಹೇಳೋದಾದ್ರೆ ನಮಗೆ ಕಲಾವಿದರಿಗೆ ನಿಮ್ಗೂ ಕೂಡ ಗೊತ್ತಿರ್ಬೋದು ನೂರ ಎರಡು ಡಿಗ್ರಿ ಜ್ವರ ಇದ್ರೂ ಕೂಡ ಆ ದಿವಸ ಸಾಯಂಕಾಲ ಒಂದು ಕರೆ ಕಾರ್ಯಕ್ರಮ ಇದೆ ವೇದಿಕೆಗೆ ಹೋಗಬೇಕು ಅಂತ ಅದು ಡೋಲೋ ತಗೊಂಡು ಇಂಜೆಕ್ಷನ್ ತಗೊಂಡು ಏನಾದರೂ ಮಾಡಿ ಅಂತ ಹೋಗಿ ಬರ್ತೇವೆ ಜೀನಾ ಇಸಿಕಾ ನಾಮ್ ಹೇ ಅನ್ನುವಂಥದ್ದು ಆ ಪರದೆ ಬೀಳುವ ತನಕ ನಮ್ಮ ನಗು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಆದ್ರೆ ಅಲ್ಲಿ ಎಲ್ಲಿ ಪರದೆ ಬಿತ್ತು ಅಲ್ಲಿ ನಾವು ಕೊಲ್ಯಾಕ್ಸ್ ಆಗ್ಬೋದು ಆದ್ರೆ ನಮಗೆ ದ ಶೋ ಮಸ್ಟ್ ಗೋ ಆನ್ ಯಾಕಂದ್ರೆ ನಮ್ಮಲ್ಲಿ ಆ ಪ್ಯಾಷನ್ ಇದೆ ಇದು ವೇದಿಕೆಯಲ್ಲಿರುವಂತಹ ಜೀವನಕ್ಕೆ ಮಾತ್ರ ಅಲ್ಲ ಕಥೆ ಅಲ್ಲ ಜೀವನ ಇದು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮ ಲೈಫ್ ಅಲ್ಲಿ ಪ್ಯಾಷನ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿದ್ರೆ ಯಾವುದೇ ಅಡಚಣೆ ಬಂದಿದ್ರು ಕೂಡ ಯು ಕ್ಯಾನ್ ಡೆಫಿನೆಟ್ಲಿ ಇಮರ್ಜ್ ಆಸ್ ಎ ಲೀಡರ್ ಅಂತ ಹೇಳ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಸೌಜನ್ಯತೆಯಿಂದ ಸೌಜನ್ಯ ನಿಮ್ಗೆಲ್ಲರಿಗೂ ಮಾಡುವಂತಹ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಇಸ್ ಆಪರ್ಚುನಿಟಿ ಇಷ್ಟೆಲ್ಲ ಜನರನ್ನು ರೀಚ್ ಆಗಲಿಕ್ಕೆ ಹಾಗೂ ಕುದ್ರೋಳಿ ಗಣೇಶ್ ಅವರಂತಹ ಸ್ಟಾರ್ ನನ್ನನ್ನು ಇಂಟರ್ವ್ಯೂ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸ್ಮೈಲಿಂಗ್ ಕೀಪ್ ಶೈನಿಂಗ್ ಥ್ಯಾಂಕ್ ಯು ಸೌಜನ್ಯ ಅವರೇ ಶೋ ಮಸ್ಟ್ ಗೋ ಆನ್ ಅನ್ನುವಂಥ ಮಾತನ್ನು ಹೇಳಿದ್ರಿ ನೀವು ನಟಿಯಾಗಿ ಕಲಾವಿದೆಯಾಗಿ ನಿರೂಪಕಿಯಾಗಿ ಒಂದು ಹುದ್ದೆಯನ್ನು ಅಲಂಕರಿಸಿರುವಂಥ ಒಂದು ವ್ಯಕ್ತಿತ್ವದವರಾಗಿ ನಿಮ್ಮ ಬದುಕಲ್ಲಿ ನೀವು ನಂಬಿರುವಂಥ ಫ್ಯಾಷನ್ ಅನ್ನುವಂಥದ್ದು ನೀವು ಮಾಡುವಂಥ ಎಲ್ಲ ಕೆಲಸಗಳನ್ನು ಪ್ರೀತಿಯಿಂದ ಮಾಡುವಂಥ ನಿಮ್ಮ ಆ ಸದುದ್ದೇಶ ನೀವು ಮಾಡುವಂಥ ಮುಂದಿನ ಎಲ್ಲ ಕೆಲಸಗಳಲ್ಲಿ ಇಲ್ಲಿ ನಿಮ್ಮ ಯೋಚನೆಗಳು ಯೋಜನೆಗಳು ಸಾಕಾರಗೊಳ್ಳಿ ಅನ್ನುವಂಥ ಒಂದು ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರ ಪರವಾಗಿ ಮಂಥನ ಯೂಟ್ಯೂಬ್ ಚಾನಲ್ನ ಎಲ್ಲರ ಪರವಾಗಿ ನಿಮಗೆ ಭಾಳ ಪ್ರೀತಿಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ